ಯಾವುದು ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ ನನಗೆ ಯಾವುದು ತಾತನ ಕಾಲದ ಬಾದರಾಯಣನ ಸಂಬಂಧನೆಲ್ಲ ಹೇಳ್ಕೊಂಡು ಬಂದು ಹೇಳ್ಕೊಂಡು ಗೆದ್ದಲು ಹುಳು ಆಗಿಬಿಟ್ಟಿದ್ಯಾ ಸಮಥಿಂಗ್ ನಂಜಪ್ಪ ಅಂತ ಪರಿ ಹೆಸರಷ್ಟೇ ಸಮಥಿಂಗ್ ಎಲ್ಲ ಅಕ್ಕಂಗೆ ಕರೆಕ್ಟ್ ಆಗಿ ಕಳಿಸ್ತಾ ಇದೀನಿ ಬಾವ ಸಮಥಿಂಗ್ ಇಂದ ನೀಟ್ ಆಗಿ ರಾಜಕೀಯ ನಡೆಯೋದಿಲ್ಲ ಅದು ಸುಳುವಿಲ್ಲದಂಗ ನೋಡ್ಕೊಂಡ್ರೇನೆ ನಾನು ಉಳಿಯೋದು ನೀನು ಉಳಿಯೋದು ಮೊದಲು ಹೋಗಿ ಅವನು ಬಾಯಿ ಮುಚ್ಚು ಇಬ್ರಿಲೆ ಚಾಕು ಚೂರಿ ಮುಂದ ಪೇಪರ್ ನೋರ್ ಬಾಯಿ ಮುಚ್ಚಕಾಗುತ್ತೇನೋ ಸಮಥಿಂಗ್ ನಂಜಪ್ಪ ಏನ್ ಬಂತು ಬಚ್ಚಿ ಗಾಜಿನ ಬಳೆ ಗಾಜಿನ ಬಳೆನಾ ನನ್ ಕಿವಿಲ್ಲ ಕಿವಿಲ್ಲ ರೋಡ್ ನಲ್ಲಿ ಆಗ್ಲೇ ಕೇಳ್ತಾ ಇದೀರಲ್ಲ ಒಂದ್ ಕೆಲಸ ಮಾಡಿ ಈಗ ಕಾಲ್ಗೆ ತೊಡಸ್ಕೊಳ್ಳಿ ಕಾಡ್ ಜನರು ತರ ಹೋದ ತಿಂಗಳು ತೊಡಸ್ಕೊಂಡಿದ್ದು ನಿಮಗೆ ಮೊನ್ನೆನಾ ಗಾಜಿನ ಬಳೆಗಳು ಎಷ್ಟು ದಿವಸ ಅಂತ ಇರುತ್ತವೆ ಅವೇನ್ ಬಂಗಾರದ ಬಳೆಗಳ ಮುಂದಿನ ತಿಂಗಳು ಒಂದು ನೂರ್ ಸ್ಟೀಲ್ ಬಳೆಗಳನ್ನ ಮಾಡಿಸ್ಕೊಡ್ತೀನಿ ಅದನ್ನ ತೊಟ್ಕೊಳ್ಳಿ ಸಹಾಯವರೆಗೂ ಒಡೆಯೋದಿಲ್ಲ ಈಗೇನ್ ತೊಡಸ್ಕೋಬೇಕೋ ಬೇಡವೋ ಸರಿ ಸರಿ ಇಪ್ಪತ್ತೈದು ರೂಪಾಯಿನಲ್ಲಿ ಮಾತ್ರ ಎಲ್ಲ ಇಲ್ಲೇ ನಿಂತ್ಕೊಳ್ಳಿ ಬೀದಿಗೆ ಹೋಗಿ ಬೀಗ್ತಾ ನಿಂತ್ಕೋಬೇಡಿ ಯಾವನು ಟೇಪ್ ರೆಕಾರ್ಡ್ ನಲ್ಲಿ ಕೂಗ್ತಾ ಇರೋನು ಗಂಟಿನ ಬೆಳೆ ಹೊತ್ಕೊಂಡು ಒಳಗ್ ಬಾ ದೊಡ್ಡ ಮುತ್ತೈದೆ ತರ ಆಡ್ಬೇಡ ನಾನ್ ಮೊದ್ಲು ಏಯ್ ಸುಮ್ಮನೆ ಇರಕ್ಕಾಗಲ್ವೇನೆ ಯಾಕಮ್ಮ ಹೊರ್ತೀರಾ ಪಾಪ ಮಗು ಏನ್ ಬೆಳೆಯಪ್ಪ ನಿಮ್ ಹೆಂಗಸರು ಚೆನ್ನಾಗಿದಾರ ಅವಳು ಇಲ್ದೆ ನಾನು ತುಂಬಾ ಚೆನ್ನಾಗಿದ್ದೀನಮ್ಮ ಎಲ್ಲಾರ್ ಕೈಗೂ ನಾನ್ ಬೆಳೆ ತೋರಿಸ್ತೇನೆ ಅವಳು ನಾನ್ ಕುತ್ತಿಗೆಗೆ ತೊಡ್ಸ್ಬಿಟ್ಟು ಹೊಟ್ಟೋದ್ಲು ಅಂದ್ರೆ ಸಿಂಪಲ್ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಲಮ್ಮ ಎಲ್ಲಿ ನಿನ್ ಕೈ ಕೊಡು ಏನಯ್ಯ ಗಂಟು ಬಿಚ್ಚು ಅಂದ್ರೆ ಬಾಯಿ ಬಿಚ್ಚತಾ ಇದ್ಯಾ ಎದ್ದೊಳಗ್ ಬರ್ಬೇಕಾ ಯಾವ ನನ್ನ ಮಗ ಇಷ್ಟೊಂದು ಹಬ್ಬಗಳು ಅಂತ ಮಾಡದ್ನೋ ಗೊತ್ತಿಲ್ಲ ಒಂದೊಂದು ಹಬ್ಬಕ್ಕೂ ಒಂದೊಂದ್ ತರ ಬಟ್ಟೆಗಳು ಒಂದೊಂದು ವ್ರತಕ್ಕೂ ಒಂದೊಂದ್ ತರ ಬಣ್ಣದ ಬಳೆಗಳು ಪಿಚಾಚಿ ಈ ಹೆಂಗತ್ರು ಕೈಗ್ ಬಳೆ ತಂದ್ಕೊಳ್ಳೋ ಯಾತಕ್ಕೆ ಫೈರ್ ಇಂಜಿನ್ ಬರ್ಬೇಕಾದ್ರೆ ಗಂಟೆ ಅಳ್ಳಾಡ್ಸ್ಕೊಂಡ್ ಬರಲ್ವಾ ಹಂಗೆ ಇವ್ರುಗಳು ಬರ್ಬೇಕಾದ್ರೆ ಗಂಗಾ ಭವಾನಿಗಳು ಬರ್ತಾ ಇದ್ದಾರೆ ಅಂತ ನಮಗ್ ಗೊತ್ತಾಗ್ಲಿ ಅಂತ ಏನಮ್ಮ ವೈಜಯಂತಿ ಮಾಲ ಏನ್ ತಾತ ಯಾವ ಕಡೆ ಹೊರಟೆ ಒಳಗಡೆ ತಾತ ಯಾಕೆ ಯಾಕೆ ಅಂದ್ರೆ ಹೆಂಗಸರ್ ದೇನೇನೋ ಇರುತ್ತೆ ಎಲ್ಲ ನಿಮ್ಮ ಹತ್ರ ಹೇಳಕ್ಕಾಗುತ್ತಾ ಮಂಗಳ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಮ್ಮ ಅವಳಿಗೆ ಈಗ ಬಿಡುವಿಲ್ಲ ಇಲ್ಲೇ ಕೈ ಬಿಸ್ಕೊಂಡು ನಿಂತವಳೆ ನನಗೆ ಕಾಣಿಸ್ಲಿಲ್ಲ ಏ ಅದ್ಯಾಕ ತಾತ ಬಾಗ್ಲಲ್ಲಿ ಕೂತ್ಕೊಂಡು ಯಾವಾಗ್ಲೂ ಹಿಂಗ ಆಡ್ತೀರಾ ಮಾತಾಡಿದ್ರೆ ನಿಮ್ಮನೆ ಹೆಂಗಸರ ಸೌತ್ ಆಗ್ತಾರ ನಿಮ್ಮನೆ ಬಾಗ್ಲಗೂ ನಮ್ಮನೆ ಹೆಂಗಸರು ಹಿಂಗೆ ಬರ್ತಾರ ನೀವು ಬಿಟ್ರೆ ತಾನೆ ಅವ್ರು ಬರೋದಿಕ್ಕೆ ನಿನ್ ಗಂಡನ್ ಕರ್ಕೊಂಡು ಬಾ ಯಾಕಯ್ಯ ನಿನ್ ಹೆಂಡತಿನ ಬೇರೆಯವ್ರ ಮನೆ ಬಾಗಿಲು ಕಳಿಸ್ತೀಯ ಅಂತ ಉಗುತ್ ಕಳಿಸ್ತೀನಿ ನೋಡ್ತಾತ ನನ್ ಗಂಡನ್ ಸುದ್ದಿ ಎತ್ತದ್ರೆ ನಿನ್ನನ್ನು ಏನ್ ಮಾಡ್ತೀಯ ಕೋಪ ಮಾಡ್ಕೊಂಡು ತಿರುಗಿಸ್ಕೊಂಡು ಹೋಗ್ತೀಯ ಅದೇ ಅದೇ ನನಗೂ ಬೇಕಾಗಿರೋದು ಬಾಯಿ ಮುಚ್ಕೊಂಡು ಕುಗ್ಗೆ ತೆಗೆಯ ಮುಂಡೆದೆ ಆಗಲ್ಲ ತಾತನ್ ಕಣ್ ತಪ್ಪಿಸಿ ಮನೆಯಿಂದ ಆಚೆ ಬರೋದು ಎಷ್ಟು ಕಷ್ಟ ಇದೆ ಗೊತ್ತಾ ನೀನ್ ಇಷ್ಟು ಹೆದರ್ಕೊಂಡ್ರೆ ಹ್ಯಾಗ್ ಮಂಗ್ಲ ಮತ್ತೆ ನೀನ್ ಮಾಡು ಅಂತೀರಾ ಹೇಳಿ ಮಾಡ್ಕೊಂಡಿರೋಳ್ ನೀನು ಈಗ ನೀನ್ ಬರ್ತೀಯಲ್ವಾ ಹೇಳು ಅದಿರ್ಲಿ ಅವ್ರ ಹತ್ರ ಹೋಗಿದ್ರ ಹ್ಮ್ ಹೋಗಿದ್ದೆ ನಿನ್ನ ಅವ್ರೊಂದ್ಸಲ ನೋಡ್ಬೇಕಂತೆ ಮಂಗ್ಲ ಅಯ್ಯೋ ನಾನ್ ಹ್ಯಾಗ್ ಬರ್ಲಿ ಕೈಯಲ್ಲೊಂದ್ ಚೊಂಬಿಡ್ಕೊಂಡು
ಮೂರ್ ನಾಮ ಬಳ್ಕೊಂಡು ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ ಅಂತ ಬಾ. ಅಯ್ಯೋ ಪೆದ್ದಿ, ನಿಮ್ ತಾತನ್ಗಿಷ್ಟು ಹೆದರ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಕೈಗ್ ಬಂದಿರೋ ಅದೃಷ್ಟ ಹೊರಟೋಗುತ್ತೆ ಕಣೆ. ನೋಡು, ನಾನೇ ಒಂದ್ ಕೆಲಸ ಮಾಡ್ತೀನಿ, ನಿಮ್ ತಾತನ ಹತ್ರ ಬಂದು ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಅಷ್ಟೊಂದ್ ಧೈರ್ಯ ಇದೆಯಾ? ಹಾ, ಧೈರ್ಯನ ನೋಡ್ತಾ ಇರು. ನೀರ್ ತುಂಬಕಡ. ಅಯ್ಯಯ್ಯೋ, ಯಾಕಮ್ಮ ಅಡ್ಡ ನಿಂತ್ಕೊಂಡೆ? ಯಾರಾದ್ರೂ ಹೋಗಿದಾರಾ? ಯಾರು ಇಲ್ಲ. ಮತ್ತೆ ದಾರಿ ಬಿಡು, ನಾನ್ ಹೋಗ್ತೀನಿ. ನಾನು ಹೋಗ್ತೀನಿ. ಓ, ನೀನ್ ಹೋಗ್ತೀಯಾ? ಹೋಗು ಮತ್ತೆ. ಏನ್ ಪಿಚಾಚಿ ಗುಗ್ಗೆ ತೆಗೆಯೋ? ಒಂದೇ ಹೆಜ್ಜೆ ಮುಂದೆ ಹೋಗಕ, ಒಂದೇ ಒಂದ್ ಮೆಟ್ಲು. ಕೆಳಕ ಯಾಕಣ ಇಳಿ ಅಂತೀಯ? ನಿನ್ನಂತ ಕುರಿಗಳನ್ನ ತುಂಬಾ ಜನ ನೋಡಿದೀನಿ, ಹೇಳಿಯ ಯಾಕೆ ಕೆಳಕ? ಯಾಕಣ್ಣ, ಗಂಡಸ್ರ ಹತ್ತೋ ಬಾಗ್ಲ ಅಲ್ಲೈತಣ್ಣ, ಇದಲ್ಲಣ್ಣ. ಇನ್ ಇಳಿಯೋದ್ ಯಾಕಣ್ಣ? ನಾಕೋಗಿದ್ದೆ ಕೂತ್ಕೊಂಡ್ಬಿಡ್ತೀನಿ, ಬಾರಣ್ಣ. ತುಂಬಾ ಸೆಕೆ ಅಲ್ವಾ? ಕುರಿಗಳು ತುಂಬದಂಗ್ ತುಂಬದೇ ಸೆಕೆ ಆಗ್ತಾ ಇರತ್ತ. ಅದಕ್ಕೆ ಟಿವಿ ನಲ್ಲಿ ರಾಮಾಯಣ ಮುಗಿಯ ಮುಂಚೆ ಬಸ್ ಹಾಕ್ಬೇಕು ಅಂತ ಹೇಳಿದ್ದು. ಕೆಪಾಸಿಟಿಗಿಂತ ಜಾಸ್ತಿ ಹಾಕ್ಬಿಡ್ತಾರಲ್ಲ ಅಕ್ಕ, ಅದಕ್ಕೆ ನಿಂತ್ಕೊಳ್ಳೋರ್ಗೂ ತೊಂದ್ರೆ, ಕೂತ್ಕೊಳ್ಳೋರ್ಗೂ ತೊಂದ್ರೆ, ಅದಕ್ಕೆ ಕಿತ್ಕೊಂಡ್ ಬರ್ತಾ ಇದೆ. ಮಂಗ್ಳ ಏನಂಟಿ? ಇವತ್ತು ನನ್ ಕೈಯಲ್ಲಿ ಉಗಿಸ್ಕೊತಾನ ಕಣೆ. ಈಕೆ ಈ ಬೀದಿ ದನಗಳು ಲೈಟ್ ಕಂಬಕ್ಕೆ ಮೈ ಉಚ್ಕೊಳ್ಳೋದು ನೋಡಿದ್ಯಲ್ಲ, ಆ ಕಾಯಿಲೆ ಇದೆ ಇವನಿಗೆ. ಏನ್ರಿ ಇದು ನಿಮ್ ಛತ್ರಿ ಕೆಲ್ಸ? ಯಾರ್ ಬೇಕಾಗಿತ್ತು? ಅವರಿದಾರ? ಇಲ್ಲ, ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗ? ಮತ್ತೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಕಾರ್ಡ್ ಇದೆ ನೋಡಿ. ಹಾಗಾದ್ರೆ ಅವರಿದ್ದಾರೆ, ಬನ್ನಿ ಒಳಗೆ. ಆಂಟಿ, ನಿಜವಾಗ್ಲೂ ನನ್ ಮೆಡಿಕಲ್ ಸೀಟ್ ಸಿಗತ್ತ? ಅಯ್ಯ, ದುಡ್ಡು ಕೊಟ್ರೆ ಏನ್ ಸಿಗಲ್ಲ? ಅವ್ರೇನ್ ಸುಮ್ನೆ ಕೊಡಿಸ್ತಾರೆ, ಕೈ ತುಂಬಾ ಇಸ್ಕೊಂಡೆ ಕೊಡ್ಸೋದು. ನೋಡು, ನಿನಗ್ ಮೆಡಿಕಲ್ ಸೀಟು ಸಿಗುತ್ತೆ, ಓದಿ ಡಾಕ್ಟರ್ ಆಗಿ ನಿನ್ ಕಾಲ ಮೇಲೆ ನೀನ್ ನಿಂತ್ಕೊಳ್ಳೋ ಹಾಗೂ ಆಗ್ತೀಯ. ನಮಸ್ಕಾರ. ನೀನ್ ತಾನೇ ಕಣವ್ವ ಮಂಗಳ, ಡಾಕ್ಟರ್ ಆಗ್ಬೇಕು ಅಂತಿರೋಳು. ಅದೇನ್ ನೀನ್ ಡಾಕ್ಟ್ರೇ ಆಗ್ಬೇಕು, ಕಂಡಕ್ಟರ್ ಆದ್ರೆ ಆಗಾಕಿಲ್ವಾ? ಹೋಗ್ಲಿ, ನರ್ಸು ಟೀಚರು ಈ ಅಕ್ಷರ ಕೊಟ್ಟೋದು ಇದ್ಯಾವುದು ಆಗಾಕಿಲ್ವೋ? ಡಾಕ್ಟ್ರೇ ಆಗ್ಬೇಕಾ? ಅದಕ್ಕೆ ತಾನೇ ನಾವು ನಿಮ್ ಹತ್ರ ಅಪ್ಲಿಕೇಶನ್ ಹಾಕಿರೋದು. ಡಾಕ್ಟ್ರೇ ಆಗ್ಬೇಕು ಅಂದ್ರೆ ಪ್ರಾಬ್ಲಮ್ ಕಣವ್ವ. ನೀ ಬಂದು ನಮ್ ಕಡೆಯವರೊಬ್ಬರಿಗೆ ಮೆಡಿಕಲ್ ಸೀಟ್ ಬೇಕು ಅಂತ ಕೇಳ್ಬಿಟ್ಟು ಹೋಗಿ 25 ದಿವಸ ಆಯ್ತು. ಆವತ್ತಿಂದ ಇಲ್ಲಿವರೆಗೆ ಬರೀ ನಿನ್ ಫೋನ್ ಬಂತೆ ವಿನ ಈ ಯವ್ವ ಬರಲೇ ಇಲ್ಲ. ಇವತ್ತು ಬಂದಿದೀಯ, ಇಷ್ಟು ಲೇಟ್ ಆಗಿ ಬಂದ್ರೆ ನೀನ್ ಕೇಳೋ ಸೀಟು ನಮ್ ದೇಶದಾಗ ಇನ್ನೂ ಹಂಗೇ ಉಳಿದಿರ್ತದ? ನನ್ ಚೇಂಬರ್ ನ ಕುಂತ್ಕಂಡ್ ಹಿಂಗೆಲ್ಲಾ ಆದ್ರೆ ನಂಗೆ ಪ್ರಾಬ್ಲಮ್ ಕಣವ್ವ, ಪ್ರಾಬ್ಲಮ್. ಏ ಮಂಗಳ, ಒಂದ್ 5 ನಿಮಿಷ ನೀನ್ ಗಂಗಾ ಭವನಿಗೆ ರೆಸ್ಟ್ ಕೊಡ್ತೀಯಾ? ನಿಂತಾರ ಮಾತಿಗ್ ಮುಚ್ಚಿ ಅಳೋ ಹುಡುಗಿ ಆಗಿದ್ದಿದ್ರೆ ಪಿಟಿ ಉಷಾ 3.5 ಮೀಟರ್ ಓಡಕ್ ಆಗ್ತಾ ಇರ್ಲಿಲ್ಲ. ಪಿಟಿ ಉಷಾ ನಾನ್ ಕಂಡಂಗ್ 400 ಮೀಟರ್ ಅಲ್ವೇನವ ಓಡಿದ್ದು? ಹೌದು, 400 ಮೀಟರ್. ಸದ್ಯಕ್ಕಿಳು 3.5 ಮೀಟರ್ ಓಡಿದ್ರೆ ಸಾಕಾಗಿದೆ. ನಮ್ ದೇಶದ ಹೆಣ್ಮಕ್ಳು ಹೊರದೇಶದಲ್ಲೆಲ್ಲ ಓಡಿ ಮೆಟ್ಲು ತರ ಹಾಗಾಗಿದ್ದಾರೆ. ಇವಳು ಇಲ್ಲಿಗ್ ಬರೋಕೆ 25 ದಿವಸ ತಗೊಂಡ್ಳು. ನೋಡಿ, ಒಂದ್ ವಿಷಯ ಹೊಡೆದ್ ಹೇಳ್ಬಿಡ್ತೀನಿ, ನೀವು ಇವಳಿಗೆ ಮೆಡಿಕಲ್ ಸೀಟು ಕೊಡ್ಸಕ್ಕಾದ್ರೆ ಆಗುತ್ತೆ ಅನ್ನಿ, ಎಲ್ದಿದ್ರೆ ಇಲ್ಲ ಅನ್ನಿ. ಅದನ್ ಮಾತ್ರ ಬಿಟ್ಬಿಡವ, ಅದನ್ ಮಾತ್ರ ಬಿಟ್ಬಿಡವ. ಯಾವ್ದಿದನ? ಇದನ್ನಲ್ಲ, ಆಗಲ್ಲ ಅನ್ನೋ ಮಾತ್ನ. ಈ ನಂಜಪ್ಪನ್ ಚೇಂಬರ್ ನಾಗ್ ಬಂದು ಆಗಲ್ಲ ಅನ್ನೋ ಮಾತೆ ಆಡಂಗಿಲ್ಲ. ಈ ಹುಡುಗಿ ಹತ್ಕೊಂಡ್ಲು ಅಂತ ಕನಿಕರ ತೋರಿಸಿ ನಾನ್ ಆಮೇಲೆ ಪ್ರಾಬ್ಲಮ್ ತನ್ಕೊಳಕ್ ಆಯ್ತದ? 25 ದಿವಸ ಮುಂಚೆ ಬಂದಿದ್ರೆ 75,000 ಮೆಡಿಕಲ್ ಸೀಟ್ ಓಡ್ತಿತ್ತು, ಇವತ್ತು 1,00,000 ಓಡ್ತಾ ಇದೆ. ಆ ಮಾತು ಈ ಹುಡುಗಿ ಕೇಳಿದಾರಲ್ಲ, ಆಮೇಲೆ ನಂಗ್ ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ನೋಡಿ, ಇದು ಇವಳು ಕಮ್ಯುನಿಟಿ ರೆಕಾರ್ಡ್, ಇದು ಅಪ್ಲಿಕೇಶನ್ ಫಾರಂ, ಇದು ಅದು 75,000 ರೂಪಾಯಿ ಇದೆ.
ಇದೆ ಇದೆ ನಂಗೆ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಆಗಕಿಲ್ಲ ಹುಡುಗಿ ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ ನಾನು ಹೇಳ್ತಿರೋದು ಈ ಪ್ರಾಬ್ಲಮ್ ಅಯ್ಯೋ ಹೇಳೋವರೆಗೂ ಸ್ವಲ್ಪ ತಡೀರಿ ನೋಡಿ ಇದರಲ್ಲಿ 75000 ರೂಪಾಯಿ ಇದೆ ಇನ್ನು 25000 ರೂಪಾಯಿಗೆ ಈ ಚೈನು ಬಳೆ ಎಲ್ಲ ಅಡವಿಟ್ರು ಸರಿನೇ ಇಲ್ಲ ನಿಮ್ಮ ಹತ್ರ ಇಟ್ಕೊಂಡು ದುಡ್ಡು ಕೊಟ್ರು ಸರಿನೇ ಒಟ್ಟು 1 ಲಕ್ಷ ಪೂರ್ತಿ ಮಾಡ್ಕೊಳ್ಳಿ ತಗೊಳ್ಳಿ ನೋಡವ್ವ ಒಂದು ಮೆಡಿಕಲ್ ಸೀಟ್ ಸ್ಯಾಂಕ್ಷನ್ ಆಗಬೇಕಂದ್ರೆ ಈ ಸೀಟ್ ಇಂದ ಆ ಮೆಡಿಕಲ್ ಸೀಟ್ ವರೆಗೆ ನಡಂತ್ರ ಎರಡು ಸೆಕ್ರೆಟರಿಗಳು ಎರಡು ಮಿನಿಸ್ಟ್ರಿ ಎಂಡ್ರುಗಳು ಅದಕ್ಕೂ ಮ್ಯಾಗೊಬ್ರು ಅದು ಸಸ್ಪೆನ್ಸ್ ಒಟ್ಟಾರೆ 5 ಜನ ಅವರೇ ಏನಾರ ಅಪ್ಪಿ ತಪ್ಪಿ ರವಸ್ಟ್ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಈ ಚೈನೇ ಕುತ್ತಿಗೆ ಅಗ್ಗ ಆಯ್ತದೆ ಈ ಬಳೆಗಳೇ ಕೈಗೆ ಬೇಡಿ ಆಯ್ತು ಅದಕ್ಕೆ ನೀನೇ ಇದನ್ನ ಎಲ್ಲಾರು ಆಡ ಇಟ್ಕೋ ಏನಾನ ಆಡ ಇಟ್ಕೋ ನಾ ಮುಟ್ಟೋದೇ ಕ್ಯಾಸು ನೋಡಿ ಬಾಕಿ ಹಣ ನಾನೇ ಏರ್ಪಾಟ್ ಮಾಡ್ತೀನಿ ಇದನ್ನ ಇಟ್ಕೊಳ್ಳಿ ಲೋ ತಮ್ಮ ಟೀ ಕೊಡ ಏನು ವ್ಯಾಪಾರ ಕುದುರ್ ಮೇಲೆ ಟೀ ಕೊಡ ಕಾಣ್ತಿದೆ ಹೂ ಕಣವ್ವ ಸುಮ್ ಸುಮ್ಕೆ ಬಂದವ್ರಿಗೆಲ್ಲ ಟೀ ಕೊಟ್ರೆ ಪ್ರಾಬ್ಲಮ್ ಕಣವ್ವ ಮುಸುಂಡಿ ನನ್ನ ಮಗನ ಟ್ರೇ ಹಿಡ್ಕೊಂಡು ಬಳಕ್ ಬರ ಅಂತ ಸಾರ್ಸಲಿ ಹೇಳಿವಿನಿ ಜಾರ್ಸ್ ಹೋದ್ ಬಿಡ್ತೀನಿ ಮಗಳವ್ವ ಒಂದು ಹೊಸ ಫಾರಂ ತಗೊಂಡು ಒಂದು ಹೊಸ ಫೋಟೋ ತೆಗೆದು ಹಂಚಿ ನಾಳೆ ಬಂದು ಟೀ ಕುಡ್ಕೊಂಡು ಹೋಗಪ್ಪ ಬಂದ್ ಗಿರಾಕಿಗೆಲ್ಲ ನೀವು ಮಾತಾಡದೆ ಹಿಂಗೆ ಹಿಂಗೆ ಅಂದ್ರೆ ನಾವೇನ್ ತಿಳ್ಕೋಬೇಕು ಅಯ್ಯೋ ಈ ರೋಡ್ ಅಲ್ಲಿ ನಾವು ಸ್ಟುಡಿಯೋ ಇಟ್ಟಿರೋದು ಇಲ್ಲಿರೋರ್ಗೆಲ್ಲ ಓಪನ್ ಎಕ್ಸಿಬಿಷನ್ ಆಗೋಗಿದೆ ನೋಡಿ ಬಂದವರೆಲ್ಲ ಈ ಸೈಜ್ ಗೆಷ್ಟು ಈ ಸೈಜ್ ಗೆಷ್ಟು ಅಂತ ಕೇಳ್ತಾರೆ ಅದಕ್ಕೆ ಬರೋ ಪಾರ್ಟಿ ಹತ್ರ ನಾನ್ ಮಾತೇ ಆಡಲ್ಲ ಆಂಟಿ ಟೈಮ್ ಆಯ್ತು ಅಯ್ಯೋ ನಮ್ಮಳಿ ಅಂದ್ರೆ ಬಂದ್ಬಿಡ್ತಾರೆ ಬಟ್ಟೆ ಬದಲಾಯಿಸ್ಕೋತಾ ಇದಾರೆ ಯಾಕೆ ಅಂದ್ರೆ ಮಾರ್ಕೆಟ್ ಇಂದ ಬಸ್ಸಲ್ಲಿ ಬರೋವಾಗ ನಾಲ್ಕ್ ಜನ ರೌಡಿಗಳು ಒಂದ್ ಹುಡುಗಿ ಚುಡಿಸಿದ್ದಂತೆ ಇವರು ಆ ನಾಲ್ಕ್ ಜನ ರೌಡಿಗಳಿಗೆ ಚದಕಿ ಬಟ್ಟೆ ಎಲ್ಲ ಹರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಯ್ಯೋ ಅಳಿದ್ರೆ ಬನ್ನಿ 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 ಬಂದ್ರೆ ಫೋಟೋ ತೆಗಿರಿ ಬನ್ನಿ ಬನ್ನಿ ಎಲ್ಲ ರೆಡಿ ಆಗಿದೆ ತೆಗಿರಿ ಅಯ್ಯಯ್ಯೋ ಇವ್ರೇನ ನಿಮ್ಮ ಅಳಿ ಎಂದ್ರು ಹೌದು ಯಾಕೆ ಬಸ್ಸಲ್ಲಿ ರೌಡಿಗಳು ಕಾಟ ಕೊಟ್ಟಿದ್ದು ನಮ್ಗೇನೆ ಇವ್ರೇ ನಮ್ಮನ್ ಕಾಪಾಡಿದ್ದು ಅಲ್ವೇನೆ ಹೌದು ಹೌದಾ ಅಳಿ ಅಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಫೋಟೋ ತೆಗಿರಿ ತೆಗಿರಿ ಕೂತ್ಕೊಳ್ಳಿ ಹಾಯ್ ಫೋಟೋ ಯಾವಾಗ ಕೊಡ್ತೀರಾ ನಾಳೆ ಬೆಳಗ್ಗೆ ಯಾಕೆ ಇವತ್ತು ಸಂಜೆ ಕೊಡಕ್ಕಾಗಲ್ವಾ ರೀಲ್ ಮುಗಿಯೋವರೆಗೂ ಡೆವಲಪ್ ಮಾಡಕ್ಕಾಗಲ್ಲ ಸರಿ ಸರಿ ಬೆಳಿಗ್ಗೆ ಬರ್ತೀನಿ ಕೊಡಿ ಒಂದು ನಿಮಿಷ ಬೆಳಿಗ್ಗೆ ಬಂದಾಗ ನಮ್ಮ ಅತ್ತೆ ಹತ್ರ ನಿಜ ಹೇಳಬೇಡಿ ಬೀದಿ ದನಗಳು ಲೈಟ್ ಕಂಬಕ್ಕೆ ಮೈ ಉಚ್ಚಿಕೊಳ್ಳ ಕಾಯಿಲೆ ಇದೆಯಲ್ಲ ಮೊದಲು ಅದನ್ನ ಬಿಟ್ಬಿಡಿ ನೀವು ಬಿಟ್ಬಿಡ್ತೀನಿ ಅಯ್ಯೋ ಹಲೋ ಈ ಕಾಯಿಲೆ ಬಿಡಕ್ಕಾಗಲ್ಲ ಕಂಜೂಸ್ಗಳು ಪಾಸ್ಪೋರ್ಟ್ ಒಂದ್ ರೂಪಾಯಿ ಚೌಕಾಸಿ ಮಾಡ್ತಾರೆ ಸಾಲದಕ್ಕೆ ಬುದ್ಧವಾದ ಬೇರೆ ಬಿಟ್ಟು ಹೋಗ್ತಾರೆ ಕಂಜೂಸ್ ಕಾಯಿಲೆ ಬಿಡಿ ಅಂತ ನಾವ್ ಹ್ಯಾಕ್ ಬಿಡಕ್ಕಾಗತ್ತೆ ನಮ್ಗಿರೋದೇ ಲಾಭ ಇದ್ರಲ್ಲಿ ಪಾಸ್ಪೋರ್ಟ್ ನೀವು ಕೂತ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಎಲ್ ಹೊಲ್ಸಿದ್ರಿ ಇದ ನಮ್ ಮನೆ ಕೆಳಗಡೆ ಒಂದ್ ಚಪ್ಪಲಿ ಅಂಗಡಿ ಇದೆ ಅಲ್ಲಿ ಹೊಲ್ಸಿದ್ದು ಚಪ್ಪಲಿ ಎಲ್ಲ ನಾ ಕೇಳಿದ್ದು ಫ್ರಾಕ್ ಓಹೋ ಇದ ರೆಡಿಮೇಡ್ ಒಳ್ಳೆ ಕಟಿಂಗ್ ಇದು ಎಂಜಿ ರೋಡ್ ಅಲ್ಲಿ ಅಯ್ಯೋ ಕೂದಲ ನಾ ಕೇಳಿದ್ದು
ಸಾಕ್ದು ನೆಕ್ ಕಟಿಂಗು ಫಿಟ್ಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಿಕೊಂಡಿರೋ ಗ್ರೀನ್ ಪದೇ ಮಧ್ಯ ನಿಲ್ಸ್ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನು ಡಬಲ್ ಮೀನಿಂಗ್ ಇದ್ದಾಗಿದೆ? ಸಿಂಗಲ್ ಮೀನಿಂಗ್. ಕ್ಯಾಬಿನೆಟ್ ಪೋಸ್ಟ್ ಕಾರ್ಡ್ ಸೈಜ್ ಇಂತದೇಂತೇನಿಲ್ಲ, ಕೆಲವು ಡಿಫ್ರೆಂಟ್ ಪೋಸಸ್ ನಲ್ಲಿ ಒಂದ್ ಇನ್ನೊಂದು ಫೋಟೋ ತೆಗೆದುಕೊಡ್ಬೇಕು ಈ ಮ್ಯಾಗಝೈನ್ ಅಲ್ಲಿ ಇರೋ ತರ. ಇನ್ನೂರು ಫೋಟೋಗ್ರಾಫ್ಸ್? ನೀವು ಈ ತರ ಫೋಟೋ ತೆಗಿಸ್ತೀರಾ? ಯಾಕೆ ತೆಗಿಯೋಕ್ ನಿಮಗೆ ಕಷ್ಟ ಆಗುತ್ತಾ? ಅಯ್ಯಯ್ಯೋ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಇದನ್ನ ತೆಗಿಯಕ್ಕೆ ಒಂದ್ ತಿಂಗಳಾದ್ರೂ ಟೈಮ್ ಬೇಕು. ಬೆಳಗಿಂದ ಸಾಯಂಕಾಲ ತನಕ ನೀವು ನಮ್ ಜೊತೆಯಲ್ಲೇ ಇರಬೇಕು ಒಳ್ಳೆ ಲೈಟಿಂಗ್ ಗೋಸ್ಕರ. ಅದಕ್ಕೇನಂತೆ ಬಿಲ್ ಎಷ್ಟಾಗುತ್ತೆ? ಇಂಡಿಯಾದಲ್ಲೇ ಯಾವ ನನ್ನ ಮಗನು ನನ್ನ ಚೀಪ್ ಆಗಿ ಮಾಡಿರಬಾರ್ದು. ಆ ರೇಟ್ ನಂದು. ಒಪ್ಗೇನಾ? ಒಪ್ಗೆ. ವಿನಾಯಕ್ರೇ ವಿನಾಯಕ್ರೇ ನೋಡಿ ಓನರ್ ಬರ್ತಾ ಇದಾರೆ, ದಯವಿಟ್ಟು ಅವ್ರ ಎದುರಿಗೆ ಫೋಟೋ ವಿಷಯ ಮಾತ್ರ ಎತ್ತಬೇಡಿ. ಯಾಕೆ? ಓನರ್ ಅವರಾದ್ರೆ ಬಿಸ್ನೆಸ್ ಅವ್ರಿಗೆ ತಾನೆ. ಅವರು ಬರೀ ಓನರ್ ಅಲ್ಲ, ನಮ್ಮತ್ತೆ ಕೂಡ. ಓ, ನಿಮ್ ಹೆಂಡತಿ ಭಯನಾ? ಅಯ್ಯೋ, ಅವಳು ಬದುಕಿದ್ರೆ ನಾನೇ ಆಗಿ ಇವ್ರಿಗೆ ಹೆದರ್ಕೋಬೇಕಾಗಿತ್ತು. ಯಾರ ಜೊತೆ ಮಾತಾಡ್ತಿದ್ದೀರಾ? ಗಿರಾಕಿ ಜೊತೆ ಅಲ್ಲ ತಮ್ಮ. ಹೆಂಗಸರ ಧ್ವನಿ ಇದ್ದಾಗಿದೆಲ್ಲ? ಧ್ವನಿ ಹೆಂಗಸರದೆ, ಆದ್ರೆ ವಯಸ್ಸಾಗಿದೆ. ನಿಮ್ ಹೆಂಡತಿ ಸತ್ತು ಎಷ್ಟು ವರ್ಷ ಆಯ್ತು? ಅವಳು ಸತ್ತು 2 ವರ್ಷ ಆಯ್ತು, ಈ ಮನೆಯಲ್ಲಿ ನಾನ್ ಸತ್ತು 5 ವರ್ಷ ಆಯ್ತು. ಹೌದ್ ಸರ್. ತಗೊಳ್ಳಿ, ನಾಳೆ ಈ ಅಡ್ರೆಸ್ ಬರಕ್ಕಾಗತ್ತಾ? ಇದು ನಿಮ್ಮನೆ ಅಡ್ರೆಸ್? ಹೌದು. ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ನಾನೊಬ್ಳೇ ಇರೋದು. ಹಾಗಾದ್ರೆ ನಾನು ನನ್ನ ಅಸ್ಟೆಂಟು ಇಬ್ರು ಬರ್ಬೋದಲ್ಲ? ಬೆಳಗ್ಗೆ ಮಾಡ್ಲಿಂಗ್ ಫೋಟೋ ಈ ಹುಡುಗಿದು. ನೀನ್ ಅವಳನ್ನ ಆಮೇಲೆ ಹೀರೋವಂತೆ, ಮೊದ್ಲು ಇದನ್ನ ಹೀರ್ ಮುಗ್ಸು. ಯಾಕೆ ನೀ ಹೀರಲ್ವೇನೋ? ಮೊದ್ಲು ನಿನ್ನ ಸೈರನ್ ಮುಗಿಸಿ ವಿಷಯಕ್ಕೆ ಬಾ. ಬಾಲು, ಆ ಬ್ಯೂಟಿಫುಲ್ ಹುಡುಗಿದ್ದು ಒಂದ್ 200 ಮಾಡ್ಲಿಂಗ್ ಫೋಟೋಸ್ ತೆಗಿಬೇಕಂತ ಕಣೋ. ತಕ್ಕೊಡು. ನನಗೆ ಕ್ಯಾಬಿನೆಟ್ ಪಾಸ್ಪೋರ್ಟ್ ಬಿಟ್ರೆ ಬೇರೆ ಏನು ತೆಗಿಯಕ್ ಗೊತ್ತಿಲ್ಲ. ಮಾಡ್ಲಿಂಗ್ ಫೋಟೋ ಹೇಗೆ ತೆಗಿಲಿ? ಯಾಕೆ ಒಪ್ಕೊಂಡೆ? ಅವಳನ್ನ ನೋಡ್ತಾ ಇದ್ರೆ ಇಲ್ಲ ಅನ್ನಕ್ ಮನ್ಸೇ ಬರ್ಲಿಲ್ಲ ಕಣೋ. ನನ್ನ ಅಸಿಸ್ಟೆಂಟ್ ಬಂದ್ ತೆಗಿತಾನೆ ಅಂದ್ಬಿಟ್ಟಿದೀನಿ, ನನ್ ಮರ್ಯಾದೆ ಕಾಪಾಡೋ. ಏನು, ನಾನ್ ನಿನ್ನ ಅಸಿಸ್ಟೆಂಟ? ಹೌದು. ಬಾಲು, ನಿನ್ ದಮ್ಮ ಯಾಂತೀರ ಅದು ಮತ ತೆಗಿಬೇಡ, ನನ್ಗೆ ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಗುತ್ತೆ. ಏ ಬಾಲು ಬಾಲು, ಅವಳು ಮಾಡ್ಕೊಬಿಟ್ಟಿದ್ದೀನಿ, ನಿನ್ ಫೋಟೋ ತೆಗಿಯಲ್ಲ ಅನ್ಬಿಡಕಣೋ. ಬೇಕಾದ್ರೆ ನಿನ್ ಕಾಲ್ ಹಿಡ್ಕೋತೀನೋ? ಬಾಲು ಬಾಲು, ನಿನ್ ದಮ್ಮ ಯಾಂತೀರಿ ಅದನ್ನ ಮತ ತೆಗಿಬೇಡ ಕಣೋ. ಮತ್ತೆ ನಾನು ಹಿಂದೆ ಬರ್ಬೇಡ, ಸುಮ್ಮನೆ ಹೊರಟೋಗು. ನೋಡೋ, ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ಬೇಡ, ಇವತ್ತು ಬರ್ಲಿಕ್ಕಾಗಲ್ಲ, ಹೊರಟೋಗು. ಇವತ್ತಲ್ಲಮ್ಮ, ನಾಳೆ ಅವಳನ್ನ ಮೀಟ್ ಮಾಡೋದು. ಸುಮ್ನೆ ಯಾಕೋ ಹುಡುಗಿಯರಿಂದ ಜೊಲ್ ಸುರ್ಸ್ಕೊಂಡಿರ್ತೀಯ? ಯಾವ್ದಾರ ಅನಾಥಾಶ್ರಮಕ್ಕೆ ಹೋಗಿ ಒಂದ್ ಹುಡುಗಿನ ಸೆಲೆಕ್ಟ್ ಮಾಡಿ ಮದ್ವೆನಾದ್ರೂ ಆಗು. ಏನ್ ಬಾಲು, ಬೆಳಗ್ಗೆಯಿಂದ ಪತ್ತೇನೆ ಇಲ್ಲ, ಕಾರ್ಟೂನ್ ತರ್ಲಿಲ್ಲ ಅಂತ ಎಡಿಟರ್ ಬೈತಾ ಇದ್ರು. ನಾನಾಗ್ಲೇ ಅವ್ರಿಗೆ ಮಾತಾಡ್ಸ್ಬಿಟ್ಟು ಬಂದಿದ್ದೇನೆ, ತಗೊಳ್ಳಿ ಅವ್ರಿಗೆ ಕೊಟ್ಬಿಡಿ. ಏನ್ ಬಾಲು, ನಿಮ್ಮೆಲ್ಲ ಕಾರ್ಟೂನ್ ನಲ್ಲೂ ಇವಳ ತಲೆ ಈ ನಿಸಗಮ್ಮಪ್ಪ ಇರ್ಲೇಬೇಕಾ? ಅದೇ ನನ್ನ ಇನ್ಸ್ಪಿರೇಷನ್. ಪ್ರೇಮ, ನಿಮ್ ಸೊಂಟನ್ನ ಸ್ವಲ್ಪ ಮುಚ್ಕೊಳ್ಳಿ, ನನ್ ಫ್ರೆಂಡ್ ತುಂಬಾ ಕೆಟ್ಕಣ್ಣು. ಬಾಲು, ಹ್ಮ್, ಬೋರ್ ಆಗ್ತಾ ಇದ್ಯಾ? ನಂದಿರ್ಲಿ, ನಿನ್ ಕೆಲ್ಸ ನೀನ್ ಮಾಡ. ನಮ್ಮತ್ತೆ ಕಾಟಕ್ಕೋಸ್ಕರನಾದ್ರೂ ಒಂದ್ 1/2 ಗಂಟೆ ಕೂತಿದ್ ಹೋಗೋಣ ಅಂತ. ಬಾಲು, ಹ್ಮ್, ಒಂದ್ ಹೊಸ ಅಮೆರಿಕನ್ ಪುಸ್ತಕ ತಂದಿದೀನಿ, ನೋಡ್ತೀಯಾ? ಕೊಡು ನೋಡೋಣ. ಇಂಡಿಯಾದಲ್ಲೇ ಯಾರ ಹತ್ರನೂ ಇಲ್ಲಮ್ಮ, ನೋಡು. ನನ್ ಮಗನೇ, ಇಷ್ಟ ಇಲ್ಲಾರೆ ಕೈ ಕೊಡಕ ಅಲ್ವಾ? ನಿನ್ನೊಂದ್ ಸ್ಟೈಲು ನನ್ನೊಂದ್ ಸ್ಟೈಲು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಹೌದು, ಇಷ್ಟು ವರ್ಷದಿಂದ ನೀನು ನೋಡ್ತಾನೆ ಇದ್ದೀನಿ. ಯಾವ ಹುಡುಗಿ ನೋಡೋರು ಬಾಯ್ ಬಂತೀಯ? ಮದುವೆ ಸುದ್ದಿನೇ ತೆಗೆಯಲ್ಲ ಅಂತೀಯ? ಹೀಗೆ ಬ್ರಹ್ಮಚಾರಿ ಆಗಿರ್ಬೇಕು ಅಂತನಾ, ಅಥವಾ ದೇವರು ನಿಂಗೆ ಆ ಕ್ವಾಲಿಫಿಕೇಶನ್ ಕೊಟ್ಟಿಲ್ವಾ? ನಿನಗ್ ಕೊಟ್ಟಿರೋ ಕ್ವಾಲಿಫಿಕೇಶನ್ ನ BTS ಬಸ್ ನಲ್ಲಿ ಉಪಯೋಗಿಸದೆ ಸರಿಯಾದ ಜಾಗದಲ್ಲಿ ಉಪಯೋಗಿಸೋದನ್ನ ಕಲ್ತ್ಕೋ. ವಿನಾಯಕ್ರೇ, ಇಲ್ಲ ಇದೀನಿ ಅತ್ತೆ. ಮಾ, ಓಹೋ, ಬಾಲುನಾ, ನಾನೆಲ್ಲೋ ಗಿರಾಕಿ ಬಂದಿದ್ದಾರೆ ಅನ್ಕೊಂಡಿದ್ದೆ. ಗಜೇಂದ್ರಮ್ಮ, ನಿಮ್ಮ ಮಳಿ ಅಂದ್ರೆ ಅದ್ಯಾವ್ದೋ ಒಂದು ಹುಡುಗಿ ಪುಸ್ತಕನ? ಅದೇ ಅತ್ತೆಮ್ಮ, ಔಟ್ಡೋರ್ ಅಲ್ಲಿ ಕ್ಲೋಸ್ಅಪ್ ತೆಗೆಯಕ್ಕೆ ಯಾವ ಲೆನ್ಸ್ ಹಾಕ್ಬೇಕು ಅಂತ ಕೇಳ್ತಾ ಇದ್ದೀನಿ. ಅಷ್ಟೇನಾ? ಏನ್ ನೀವು, ನಿಮ್ ಮಳಿ ಅಂದ್ರೆ ಎರಡನೇ ಮದುವೆ ಮಾಡ್ಸಲ್ವಾ? ಒಳ್ಳೆ ಮಾತು ಹೇಳಿದ್ರಿ ಬಾಲು. ನನ್ನ ಮಗಳಿಗೆ ಸಿಕ್ತಿರೋ ಸುಖ ಇವ್ರಿಗೆ ಸಿಗ್ಬೇಕು. ಇವ್ರಿಗೆ ಏನಾದ್ರು ಮದುವೆ ಆದ್ರೆ
ಸತ್ತ ಸ್ವರ್ಗದಲ್ಲಿರೋ ನನ್ನ ಮಗಳು ಎದ್ದ ಎದೆ ಪಡ್ಕೊಂಡು ಹತ್ತು ಬಿಡ್ತಾಳೆ. ಅದಿರ್ಲಿ, ಹೋದ ಸತಿ ಕೊಟ್ಟ ಪುಸ್ತಕ ಬಹಳ ಸ್ವರಸ್ಯವಾಗಿತ್ತು. ಮುಂದಿನ ಸತಿ ಬರೋವಾಗ ಇನ್ನೂ ಒಳ್ಳೆ ಪುಸ್ತಕ ತಂದು ಕೊಡಿ. ಮುಂದಿನ ಸರ್ತಿ ಯಾಕೆ, ಇವಾಗಲೇ ಒಂದು ಒಳ್ಳೆ ಪುಸ್ತಕ ಇದೆ, ಕೊಡ್ತೀನಿ. ಅದು ಅದು ಕ್ಯಾಮ್ರಾ ಬುಕ್ ಅತ್ತಮ್ಮ, ಚೀನಾ ಭಾಷೆಯಲ್ಲಿ ಇದೆ. ಹೌದಾ? ಹಾಗಾದ್ರೆ ನೀವು ಅದನ್ನ ಚೆನ್ನಾಗಿ ಓದಿ ಅದ್ರ ಕತೆ ಹೇಳ್ತೀರಾ? ಆಯ್ತು, ಬರ್ತೀನಿ ಬಾಲು. ಆಯ್ತು, ಸುಮ್ನಿರಲ್ವಾ. ಬಾಲು, ಈ ಮೂರು ಫೋಟೋನ ಕವರ್ ಅಲ್ಲಿ ಹಾಕು. ಫೋಟೋ ರೆಡಿ ಇದೆಯಾ? ರೆಡಿ ಇದೆ. ಏ ಬಾಲು, ಅವ್ರಿಗೆ ಆ ಫೋಟೋ ಕೊಡು. ಇಡಿಯಟ್! ಏನ್ರಿ, ನಿಮಗ್ ಮಾತ್ರ ಈ ಕಾಯಿಲೆ ಇದೆ ಅನ್ಕೊಂಡಿದ್ದೆ? ಒಳ್ಳೆ ಕಾಯಿಲೆ ಸ್ಟುಡಿಯೋ, ನಡೆಯ ಹೋಗೋಣ. ಏ ಹುಚ್ಚ, ನಿನ್ಗೇನಾಯ್ತು? ಅವಳ ಕೈ ಯಾಕೆ ಹಿಡಿಯಕ್ ಹೋದೆ? ನೀನು ಅವಳು ಮೊದ್ಲೇ ಗೊತ್ತಾ? ಒಂದ್ಸಾರಿ ನೋಡಿದ್ದಷ್ಟೇ. ಹಾಗಾದ್ರೆ ನೀ ಯಾರು ಅಂತ ಅವಳಗ್ ಗೊತ್ತೇನಾ? ಗೊತ್ತಿಲ್ಲ. ಮತ್ತೆ ನೀ ಯಾಕೆ ಅವಳ ಕೈ ಹಿಡಿಯಕ್ ಹೋದೆ? ಐದು ವರ್ಷದಿಂದ ಅವಳು ನನ್ ಕೈ ಹಿಡ್ ನಡ್ಸ್ಕೊಂಡ್ಬಂದಿಯಾಳೆ ಕಣ. ಅಲ್ವೋ ಐಲ್ ಪೈಲ್ ರಾಮಸ್ವಾಮಿ, ಅವಳು ನಿನಗ್ ಗೊತ್ತಿಲ್ಲ ಅಂತೀಯ? ಕೈ ಹಿಡ್ಕೊಂಡು ನಡ್ಸ್ಕೊಂಡ್ ಬಂದ್ಲು ಅಂತೀಯ? ಏನಮ್ಮ, ಏನಾದ್ರು ಲವ್ ಕೇಸ ಏನು? ಅಯ್ಯೋ, ಇನ್ನು ನಿನ್ ಬಿಟಿಎಸ್ ಬುದ್ಧಿ ಬಿಟ್ಟಿಲ್ವಲ್ಲ. ನನ್ ಕಾರ್ಟೂನ್ ಅಲ್ಲಿ ಬರೋ ನಿಸಗಮ್ಮಪ್ಪ ಅವಳೆ. ಸರಿ, ನಿನ್ ಗಿಣಿ ಹಾರು ಹೋಯ್ತು, ನನ್ ಗಿಣಿ ನೋಡ್ಕೊಂಡ್ ಬರೋಣ ಅಪ್ಪ. ಚಿಲ್ಕಾನೆ ಹಾಕಿಲ್ಲ. ಇನ್ನೊಂದ್ಸಾರಿ ಬೆಲ್ ಹೊಡಿಯ. ಲೋ, ಅಡ್ರೆಸ್ ಸರಿಯಾಗಿದೆಯಾ ನೋಡು, ಇಲ್ದರೆ ಪೊಲೀಸ್ನವ್ರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಾರು. ಅಡ್ರೆಸ್ ಹುಡುಕೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಅಂತ ಗೊತ್ತು ತಾನೇ? ತಪ್ಪಾಯ್ತು ಕಣಮ್ಮ, ಇನ್ನೊಂದ್ಸಲ ಎದುರುತ್ತ ಕೊಡಲ್ಲ ಬಲ್ಲು. ಹಾಗಾದ್ರೆ ಬಾಯ ಮುಚ್ಕೊಂಡು ಕೂತ್ಕೋ. ಬಾಲು, ಏನು ಅದು ಶಬ್ದ? ನಿನ್ ಕಿವಿಗೂ ಕೇಳಿಸ್ತಾ ಇದೆ ತಾನೆ? ಅದಲ್ವೋ, ಅದು ಇಬ್ರಿಬ್ರಿದ್ದಾಗ ಬರೋ ಶಬ್ದನು. ಇಬ್ರಿಬ್ರು ಅಂದ್ರೆ? ಅದೇ ಹುಡುಗ ಹುಡುಗಿರ್ ಶಬ್ದ, ಕಿಲಿಕಿಲ ಅಂತ ಇದ್ದಾಳೆ. ನೀನ್ ಮಾತ್ರ ಕಮ್ಮಿನಾ? ಹೋಗ್ಲಿ, ಹೊರಗಡೆ ಒಳಗಡೆ ಒಂದ್ ಕಣ್ಣಿಟ್ಟಿರು, ರೂಮ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ. ಸುಮ್ನಿರ, ಒಂದ್ ನಿಮಿಷ ಮಜಾ ತಗೋತೀನಿ. ಹಲೋ, ಒಳಗಡೆ ಗ್ಯಾರಂಟಿ ಯಾರೋ ಇದಾರೋ? ಸರಿಯಾಗಿ ನೋಡಿ ಯಾರು ಅಂತ. ಒಳಗಡೆ ಯಾರು ಇಲ್ಲ, ಹಾಡ್ತಾ ಇರೋದು ರೆಕಾರ್ಡ್ ಪ್ಲೇಯರ್. ಅದನ್ನೇ ನೋಡ್ತಾ ಇದ್ದೆ, ಹಾಡ್ತಾ ಇರೋದು ರೆಕಾರ್ಡ್ ಪ್ಲೇಯರ್. ಸಾರಿ, ನಾನು ಹಾಲ್ ತರಕ್ ಹೋಗಿದ್ದೆ. ಅಂದಾಗೆ ಕಾಫಿ ತಗೋತೀರಾ, ಟೀ ತಗೋತೀರಾ? ನೀವು ಅಂದ್ರೆ ನಿಮ್ದು ಹೀಗೆ ಒಂದ್ ಫೋಟೋ ತೆಗಿತೀನಿ. ಏ ಬಾಲು, ಕ್ಯಾಮ್ರಾ ತೆಗೆ. ಇವ್ರು ಯಾರು, ನಿಮ್ ಅಸಿಸ್ಟೆಂಟ? ಹಾ, ಏನೋ ಇಟ್ಕೊಂಡಿದ್ದೀನಿ, ಆದ್ರೆ ಕೆಲವು ಫೋಟೋ ಮಾತ್ರ ನನಗಿನ್ ಚೆನ್ನಾಗಿ ತೆಗಿತಾನೆ. ಹೆಸರು? ಬಾಲು ಅಂತ. ಓ, ನೈಸ್ ಟು ಮೀಟ್ ಯು. ಮೈ ಪ್ಲೇಜರ್. ಮಾಡ್ಲಿಂಗ್ ಫೋಟೋ ತೆಗಿಸ್ಬೇಕಂದಿದ್ದು ನಿಮ್ದೇನಾ? ಹೌದು, ಒಂದು ದೊಡ್ಡ ಅಡ್ವರ್ಟೈಸಿಂಗ್ ಕಂಪನಿಗೆ ಇಂಟರ್ವ್ಯೂ ಕರೆಸಿದ್ರು, ನಾನು ಹೋಗಿ ಅಟೆಂಡ್ ಮಾಡಿದೆ. ಆದ್ರೆ ಆ ಪ್ರೊಪರೇಟರು ನೀನ್ ಮಾಡ್ಲ್ ಆಗೋ ಒಂದ್ ಲಕ್ಷಣನೂ ಇಲ್ಲ ಅಂತ ನನ್ನ ಅವಮಾನ ಮಾಡ್ದ. ಅವ್ರು ಕೇಳೋ ಲಕ್ಷಣಗಳೇ ಬೇರೆ ಬಿಡಿ. ಕರೆಕ್ಟ್ ಆಗಿ ಹೇಳಿದ್ರಿ, ಅವನ್ ಮೊದ್ಲು ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ. ಆದ್ರೆ ನಾನು ಅವನಿಗೆ ಚಾಲೆಂಜ್ ಮಾಡಿ ಬಂದಿದ್ದೀನಿ, ಇನ್ನು ಆರ್ ತಿಂಗಳಲ್ಲಿ ಇಂಡಿಯಾದಲ್ಲೇ ನಂಬರ್ ಒನ್ ಮಾಡ್ಲ್ ಆಗ್ತೀನಿ, ಆಗ ನೀನ್ ನನ್ ಮನೆ ಬಾಗಿಲು ಕಾಯ್ಬೇಕು ಅಂತ. ಯಾಕೋ? ನಾನು ಇವಳು ಒಂದೇ ಸ್ಕೂಲಲ್ಲಿ ಓದಿದ್ದು, ಇಬ್ರು ಒಳ್ಳೆ ಸ್ನೇಹಿತರು, ಗೊತ್ತಾಯ್ತಾ ವನಿತಾ? ನಾವಿಬ್ರು ಕೈ ಹಿಡ್ಕೊ ಮಾತಾಡ್ತಾ ಇದ್ರೆ ಅವ್ನ ಕಣ್ಗೂಡ ಹಣೆಗ್ ಬಂದ್ಬಿಟ್ಟಿದೆ ನೋಡು. ಹುಡುಗಿರಂದ್ರೆ ಬೆವ್ ಸಾಯ್ತಾನೆ, ಸರಿಯಾಗಿ ಫೋಟೋ ತೆಗಿಯಕ್ ಬರಲ್ಲ, ನನ್ ಕರ್ಕೊಂಬಂದು ಅಷ್ಟಿಂಟು ಅಂತ. ಗೊತ್ತಾಯ್ತು ಬಿಡು, ನೀನು ಸತ್ಯ ಹರಿಶ್ಚಂದ್ರ ಅಂತ. ಬಾಲು, ನಾಳೆ 10 ಗಂಟೆಗೆ ಕಂಠೀರವ ಪಾರ್ಕಲ್ಲಿ ಮೀಟ್ ಮಾಡೋಣ. ಓಕೆ. ಯಾಕೆ? ಮಾಡ್ಲಿಂಗ್ ಫೋಟೋಸ್ ತೆಗಿಯಕ್ಕೆ ನಡೆಯ. ನೋಡಿ, ಎಲ್ಲಾ ಒಂದೇ ಸಲ ಆಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟಕ್ಕೂ ನಿಮ್ ಖಾತೆ ನಮ್ಮಲ್ಲಿಲ್ಲ, ಮೊದಲು ಅಕೌಂಟ್ ಓಪನ್ ಮಾಡಿ, ಆಮೇಲೆ ಈ ಗೋಲ್ಡ್ ಮೇಲೆ ಸಾಲ ತಗೊಳ್ಳಿ. ಹಣ ಕಟ್ಟೋದಿಕ್ಕೆ ಇವತ್ತೇ ಕಡೆ ದಿನ, ಹೇಗಾದ್ರೂ ಮಾಡಿ ಸ್ಯಾಂಕ್ಷನ್ ಮಾಡಿ ಸರ್. ಹೋಗ್ಲಿ, ನಮ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರೋರು ಯಾರಾದ್ರೂ ನಿಮ್ಗೆ ಪರಿಚಯ ಇದಾರ? ಯಾರು ಇಲ್ಲ ಸರ್. ಈ ಮಂಗ್ಲಾ,
ಮತ್ತೆ ಶುರು ಆಯ್ತೇನೆ ನಿನ್ ಗಂಗಾ ಭವಾನಿ. ಸ್ವಲ್ಪ ಸುಮ್ಮನೆ. ಗುಡ್ ಮಾರ್ನಿಂಗ್ ಮ್ಯಾನೇಜರ್. ಹಲೋ ಬಾಲು, ಬಾರಪ್ಪ. ಇವತ್ತು ನಿನ್ ಪ್ರೆಸ್ಸಿಗೆ ಫೋನ್ ಮಾಡಿದ್ದೆ, ನೀನ್ ಇರ್ಲೇ ಇಲ್ಲ. ಅದೆಲ್ಲ ಇರ್ಲಿ, ನೀವೊಂದ್ ಸಹಾಯ ಮಾಡ್ಬೇಕು. ಅದೇನು? ಇವ್ರ ಹೆಸರಲ್ಲಿ ಒಂದ್ ಅಕೌಂಟ್ ಓಪನ್ ಮಾಡಿ, ಇವ್ರು ಕೇಳೋ ಲೋನ್ ನ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡ್ಬೇಕು. ಇವರಿಗೆ ನಾನ್ ಶ್ಯೂರಿಟಿ ಕೊಡ್ತೀನಿ. ನೋಡಿ, ಏನು ಅಪಾರ್ಥ ಮಾಡ್ಕೋಬೇಡಿ. ಇದ್ರಲ್ಲಿ ನನ್ ಸ್ವಾರ್ಥ ಏನೂ ಇಲ್ಲ. ಮನುಷ್ಯರು ಮನುಷ್ಯರು ಮಾಡೋ ಸಹಾಯ ಅಷ್ಟೇ. ನಾನೇನ್ ಬರ್ತೇನೆ? ಕೂತ್ಕೊಳ್ಳಪ್ಪ. ನಾನ್ ಕೂತ್ಕೊಂಡ್ರೆ ಇವ್ರಿಗೆ ಮುಜುಗರ ಆಗುತ್ತೆ. ಸಾಯಂಕಾಲ ಕ್ಲಬ್ ಅಲ್ಲಿ ಸಿಗೋಣ. ಬಾಯ್ ಬಾಯ್ ಶಂಕರಣ್ಣ. ಬಾಯ್ಲಿ ಏನ್ ಶಂಕರಣ್ಣ, ಚೆನ್ನಾಗಿದೀಯೋ? ಯಜಮಾನ್ರೆ, ನೀವು ಹಿಂದಿನಿಂದ ಬಂದಿದ್ದು ಕನ್ನಡಿಯಲ್ಲಿ ಕಾಣಿಸ್ತಿತ್ತು. ಇದ್ರಲ್ಲಿ ಏನು ತಮಾಷೆ ಇಲ್ಲ, ಕೈ ತೆಗಿರಿ. ಆದ್ರೆ ನಿನಗೋಸ್ಕರ ನಾನೇನೋ ಒಂದ್ ತಂದಿದ್ದೀನಿ, ಅದ್ ನಿನಗೆ ಕಾಣಿಸ್ತಾ ಇಲ್ವಲ್ಲ? ಯಾಕೆ ಕಾಣಿಸ್ತಾ ಇಲ್ಲ? ನಿಮ್ ಜೇಬ್ನಲ್ಲಿ ಇಟ್ಟಿರೋ ಉಂಗುರದ ಪೆಟ್ಟಿಗೆ ನನ್ ಬೆನ್ನಿಗೆ ತಗಲ್ತಾ ಇದೆ. ಸುಮ್ನೆ ತೆಗೆದುಕೊಡ್ರಿ ಅಂದ್ರೆ ಅಬ್ಬ, ನೀನ್ ಬಲು ಬುದ್ಧು ಅಂತೆ ಕಣೆ. ಮೊದ್ಲು ನಿಮ್ ತರಾನೇ ಇದ್ದೆ, ನೀವು ನನಗ್ ತಾಳಿ ಕಟ್ಟಿದ್ಮೇಲೆ ಸ್ವಲ್ಪ ಬುದ್ಧಿ ಬಂತು. ತುಂಬಾ ಸಂತೋಷ. ನೀವೇ ಹಾಕಿ. ಇದೇನೆ ಚಿನ್ನದ ಬಳೆಗಳೇ ಕಾಣಿಸ್ತಿಲ್ಲ? ಅದ ನಮ್ ಪಕ್ಕದ ಮನೆ ಮಂಗಳ ಇಲ್ವಾ? ಮಂಗಳ ಅವ್ರ ಅಜ್ಜಿ ಕೊಟ್ಟಿದ್ದೀನಿ. ಸರಾನು ಇಲ್ವಲ್ಲೇ? ಅದನ್ನ ಸೇರ್ಸೆ ಕೊಟ್ಟಿರೋದು. ಅವ್ರಿಗೇನೆ ಕಡಿಮೆ ಆಗಿತ್ತು ನಿನ್ ಒಡವೆ ತಗೊಂಡ್ ಹೋಗೋದಕ್ಕೆ? ಏನೋ ಮದ್ವೆಗೋ ಮುಂಚೆಗೋ ಹೋಗ್ತಾರೆ ಅಂತ ಕಾಣಿಸುತ್ತೆ, ಕೇಳಿದ್ರೆ ಇಲ್ಲ ಅನ್ನೋಕಾಗುತ್ತ? ಓಹೋ, ಅದಕ್ಕೆ ಇರ್ಬೇಕು ನಾನ್ ರಸ್ತೆಲ್ ಬರ್ತಿರ್ಬೇಕಾದ್ರೆ ಆ ಮುಳುಕಟ್ಟೆ ನನ್ ಕರೆದು ಮಾತಾಡಿಸಿದ್ದು. ಪಾಪ ಹಲಗಿಂಚ್ಕೊಂಡು ಏನ್ ಶಂಕರಣ್ಣ ಅಂದ, ನಾನ್ ಮುಖ ತಿರುಗಿಸ್ಕೊಂಡು ಬಂದ್ಬಿಟ್ಟೆ. ಮನ್ಸಿಗೆ ಏನ್ ತಿಳ್ಕೊಂಡೋ ಏನೋ. ತಡಿ, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಏನು ಮುಳ್ಳುಕಟ್ಟೆ ಪರಂದಾಮಯ್ಯನವರು, ಚೆನ್ನಾಗಿದ್ದೀರೋ? ಜಾನಕಮ್ಮ. ಏನು? ಏನೇ ಆದ್ರೂ ನೀನ್ ಗಂಡನಿಗೆ ಬಲು ದಿಮಾಕು. ಮುಚ್ಚಯ್ಯ ಬಾಯಿ. ಅದಿರ್ಲಿ, ನನ್ ಹೆಂಡತಿ ನಿಮ್ಗೆ. ಜಾನಕಮ್ಮ ಮಂಗಳ ಇದ್ದಾಳ? ಇದ್ದಾಳೆ, ಆದ್ರೆ ಬಿಡ್ವಿಲ್ಲ. ನೀವೇನ್ರಿ ಇಲ್ಲಿ? ಏನಿಲ್ಲ, ಸುಮ್ನೆ ಜಾನಕಮ್ಮನ್. ಸುಮ್ನೆನಾ? ಹೌದಾ, ಸುಮ್ನೆ ಹಾಕಿ ಹೋಗೋಣ. ಹೋಗೋಣ ನಡೀರಿ. ಗೇಟ್ ಆ ಕಡೆ. ನೀವು ಬಾಲ್ಯ ಅವ್ರ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ನಿಮ್ ಮೇಲೆ ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗ್ತಿದೆ ಮಿಸ್ಟರ್ ವಿನಾಯ್. ಥ್ಯಾಂಕ್ ಯು. ನನಗೂ ಅಷ್ಟೇ, ನಿಮ್ ಮೇಲೆ ಒಂದ್ ಹೊಸ ತರ ಫೀಲಿಂಗ್ ಸ್ಟಾರ್ಟ್ ಆಗಿದೆ. ಮನಿತಾ ಡಾರ್ಲಿಂಗ್, ಮನಿತಾ ಡಾರ್ಲಿಂಗ್, ಮನಿತಾ ಡಾರ್ಲಿಂಗ್, ಮನಿತಾ ಡಾರ್ಲಿಂಗ್. ಪೊರ್ಕೆ ಕಡ್ಡಿ ತುಂಬಾ ಭಾರವಾಗಿದೆಯಾ? ಏ ಬಾಲು, ಏನೋ ನಿನ್ ಕೆಲ್ಸ? ನನ್ ಕೆಲ್ಸ ಅಲ್ಲ, ನಿಮ್ ಅತ್ತೆ ನಿನ್ ವ್ಯಾಪಾರ ಮಾಡೋ ಲಕ್ಷಣ ನೋಡಿ ಕಸ ಗುಡ್ಸಕ್ಕೆ ಕೈ ಕೊಟ್ಟು ಹೋಗಿದ್ದಾರೆ. ಹ್ಮ್, ಕಸ ಗುಡ್ಸ್ಬಿಟ್ ಬಾ. ವನಿತಾ ಪಾರ್ಕಿಗೆ ಬರ್ತಾಳೆ, ಮಾಡ್ಲಿಂಗ್ ಫೋಟೋಸ್ ತೆಗಿಬೇಕು. ಮೇಲಲ್ಲೋ ನೆಲ ಗುಡ್ಸು. ಏ ವನಿತಾ ಬರ್ತಾ ಇದ್ದಾಳಲ್ಲೋ. ವಿನಾಯಕ ಬಾಲು, ನಡಿನ ವನಿತಾ ಪೋಸ್. ಏನ್ ಸರ್, ನಮ್ದು ಒಂದು ಫೋಟೋ ತೆಗಿತೀರಾ? ಹ್ಮ್ ತೆಗಿತೀನಿ, ಇಡ್ಕೊಳ. ಹ್ಮ್ ಪೋಸ್. ಹ್ಮ್, ಫೋಟೋ ತೆಗಿಯ ಮೊದ್ಲು ತಲೆ ಬಾಚ್ಕೊಳ್ಳಿ, ಮುಖ ಒರ್ಸ್ಕೊಳ್ಳಿ. ಎರಡು ಒಂದು ಪೋಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ವೆರಿ ಗುಡ್, ವೆರಿ ಗುಡ್. ಅಯ್ಯೋ ಎಕ್ಸ್ಕ್ಯೂಸ್ ಮೀ, ಒಂದು ಪೋಸ್. ಹುಡುಗ
ನಿಜವಾಗ್ಲೂ ಇದ್ರ ನನ್ನ ನಂಬರ್ ಇಲ್ವಾ ಆಂಟಿ? ಏನು ಯೋಚನೆ ಮಾಡಬೇಡ ಮಂಗ್ಲಾ, ಧೈರ್ಯವಾಗಿರು. ನೋಡು, ನಾವೇ ಹೋಗಿ ವಿಚಾರಿಸ್ಕೊಂಡು ಬರೋಣ. ಹೆಚ್ಚು ಕಮ್ಮಿ ಆದ್ರೆ ನನ್ನಿಂದ ನೋವು ತಡ್ಕೊಳಕ್ಕಾಗಲ್ಲ. ಯಾಕೆ ಅಳ್ತಿದ್ದಾರೆ ಇವರು? ಇನ್ನು ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿಲ್ವಾ? ರೀ ಮಿಸ್ಟರ್, ಕಷ್ಟದಲ್ಲಿ ಮನುಷ್ಯರಿಗೆ ಮಾಡೋ ಸಹಾಯ ಅಂತ ಮಾಡಿ ಹೀಗೆಲ್ಲ ಹಿಂದೆ ಸುತ್ತೋದು ಮರ್ಯಾದೆ ಅಲ್ಲ. ನಂಗೆ ಗೊತ್ತು ನೀವು ಈ ಡೈಲಾಗ್ ಹೇಳ್ತೀರಂತ. ನಾನು ಬಂದಿದ್ದು ನಿಮಗೋಸ್ಕರ ಅಲ್ಲ, ಇವರಿಗೋಸ್ಕರ. ಎತ್ಕೊಂಡವ್ರಪ್ಪ. ವೆರಿ ಗುಡ್. ಹಂಗೆ ಛೇ, ಸರಿ ನಿಂತ್ಕೊಳ್ರಿ. ಟಡಾಂಗ್ 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 ಟಡಾಂಗ್. ಏನಾಯ್ತು? ತಿರ್ಗಾ ತಿರ್ಗಾ ಎಲ್ರಿ ಅವರು? ಅವರು ಅಂದ್ರೆ ಯಾರು? ಅಪಾಯಿಂಟ್ಮೆಂಟ್ ಕಾರ್ಡ್ ಕೊಟ್ಟಿರೋರು. ಕಾರ್ಡ್ ಇದ್ರೂ ಇಲ್ಲ, ಬೋರ್ಡ್ ಇದ್ರೂ ಇಲ್ಲ, ಅವರು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ? ಹೋಗದೆ ಏನ್ ಮಾಡ್ತಾರೆ? ತುಂಬಾ ದೊಡ್ಡ ಮನುಷ್ಯರಿ ಅವರು. ಇವತ್ತಿನ ಪೇಪರ್ ನಲ್ಲಿ ಮೆಡಿಕಲ್ ಸೀಟ್ ಅನೌನ್ಸ್ ಮಾಡಿದ್ದಾರೆ, ಇದ್ರಲ್ಲಿ ಇವಳ ನಂಬರೇ ಇಲ್ಲ. ಸಾಹೇಬ್ರು ಬೆಳಿಗ್ಗೆ ಡೆಲ್ಲಿಯಿಂದ ಇಲ್ಲಿಗೆ ಫೋನ್ ಮಾಡಿದ್ರು. ಹೌದಾ? ಏನಂತ ಹೇಳಿದ್ರು? ಲಾಸ್ಟ್ ಮಿನಿಟ್ ನಲ್ಲಿ ಇವ್ರದ್ದು ಮೂವ್ ಆಗ್ಲಿಲ್ವಂತೆ ನಂಬರ್. ನೆಕ್ಸ್ಟ್ ಇಯರ್ ಸೀಟ್ ಕೊಡಿಸ್ತಾರಂತೆ. ಹಾ, ಬೇಡ ಅಂದ್ರೆ ನೆಕ್ಸ್ಟ್ ಮಂತ್ ಬಂದು ಕೊಟ್ಟಿರೋ ದುಡ್ಡನ್ನ ತಗೊಂಡ್ ಹೋಗ್ಬೇಕಂತೆ. ಮುಂದಿನ ತಿಂಗಳವರೆಗೂ ಕಾಯೋಕಾಗಲ್ಲ, ನಮ್ ದುಡ್ಡು ನಮ್ಗೆ ಈಗಲೇ ವಾಪಸ್ ಬಂದ್ಬಿಡ್ಬೇಕು. ಹಾ, ಮನೆ ಮುಂದೆ ಬಂದು ಗಲಾಟೆ ಗಿಲಾಟೆ ಮಾಡಿದ್ರೆ ಪೊಲೀಸ್ ಫೋನ್ ಮಾಡು ಅಂತ ಹೇಳಿದ್ದಾರೆ. ಹಾ ಹಾ, ಹೋಗಿ ಹೋಗಿ ಹೋಗ್ರಿ. ಹೋಗಿ. ಹಾ, ಬಂದ್ಬಿಟ್ರು. ಇದೇ ನನ್ನ ಉತ್ತರ. ನಿನ್ ಹೆಂಡತಿ ನಮ್ಮನೆ ಹೆಂಗಸರ ಕೈಗೆ ಒಡವೆ ಕೊಟ್ಟಿದ್ದಾಳೆ ಅಂತ ನೀನ್ ಸಾಬೀತು ಮಾಡ್ಬಿಟ್ರೆ ನಿಂತ ಜಾಗದಲ್ಲೇ ಕುತ್ತಿಗೆ ಕೂಯಿಸ್ಕೊಳ್ತಿರೋ ಹೈವಾನ್. ಕೇಳಯ್ಯ, ನಿನ್ ಹೆಂಡ್ತಿನ ಒಡವೆ ಯಾರತ್ರಿದೆ ಅಂತ ದೀಕ್ಷೆ ಕೇಳಿ ಇಸ್ಕೊಳ್ಳೋದು ಅಲ್ದೆ ದಿಮಾಗ್ ತೋರಿಸ್ತೀನಿ. ಆ ಮುದುಕ ಏನಂದ್ರೆ? ಅಯ್ಯೋ ಬೇಡಿ ಬಿಡಿ. ಈ ಮುಡುಕಟ್ಟೆ ಪರಿಣಾಮಯ್ಯ ಏನು ಅನ್ನೋದನ್ನ ಇವನು ತೋರಿಸ್ತೀನಿ. ಏನಯ್ಯ ನೀನ್ ತೋರಿಸೋದು? ಬೆಂಡೆಕಾಯ್ನ? ಬರೀ ಧಾರವಾಡ ಒಂದೇ ಊರ್ನಲ್ಲಿ ನಿನ್ನಂತ ಐದ್ ಜನ ಪೈಲ್ವಾನ್ರನ್ನ ಎತ್ತಿ ಬಿಸಾಕಿದ್ರೆ ಗೊತ್ತಾ? ವಿಷಯ ಗೊತ್ತಾಗೋಗಿದೆಯಲ್ಲ ಜಾನಕಿ, ಅವ್ನ ಹೆಂಡತಿ ಹತ್ರ ಬಳೆ ಚೈನ ಇಸ್ಕೊಂಡ ಇಲ್ವಾ?
ಯಾವ ಚೈನು ಯಾವ ಬಳೆ ನನಗೊಂದು ಗೊತ್ತಾಗ್ತಿಲ್ವಲ್ಲ. ನಿನ್ ಮಾಂಗಲ್ಯ ಮುಂಟು ಹೇಳು. ನನ್ನ ಮಾಂಗಲ್ಯದ ಹಣೆಗಳು ಇಲ್ಲ. ಸಾಕ್ಬಿಡು, ಕೇಳಿದೆನ ಐವಾನ್? ಜಾನಕಮ್ಮ, ನನ್ನ ಹೆಂಡತಿ ನಿಮ್ಗೆ ಒಡವೆ ಕೊಟ್ಟಲೋ ಇಲ್ವ ಹೇಳಿ. ಅಲ್ಲೇನೋ ಮತ್ತೆ ಕೇಳ್ತೀಯ? ಮಾಂಗಲ್ಯ ಮುಟ್ಟಿ ಹೇಳಲಿಲ್ಲ? ಮೊದಲು ಗೇಟಿಂದ ಆಚೆ ಕಡೆ ಹೋಗು. ಹೋಗಿ ನಿನ್ ಹೆಂಡತಿನ ಕೇಳು, ಒಡವೆ ಯಾರು ಕೊಟ್ಟೆ ಅಂತ. ಹೆಂಡತಿನ ದಂಡಸಕ್ ದರ ಇಲ್ಲ. ಏನೋ ಐದ್ ಜನ ಪೈಲ್ವಾನ್ ಎತ್ ಬಿಸ್ ಹಾಕ್ಬಿಟ್ಟಂತೆ. ತಾತ ಏನು ಒಡವೆ ಇಸ್ಕೊಂಡಿದ್ದು ನಿಜ ತಾತ? ಯಾರು ಇಸ್ಕೊಂಡಿದ್ದು? ನಾನೇ. ಹೋಗಯ್ಯ ಮುದುಕ, ಮೊದಲು ನಿನ್ ಮನೇಲಿ ಇರೋರನ್ನ ದಂಡಸು. ಒಡವೆರನ್ನ ವಾಪಸ್ ಕೇಳಕ್ಕಲ್ಲಯ್ಯ ನಾನು ಬಂದಿದ್ದು. ಇಸ್ಕೊಂಡಿದ್ರಾ ಅಂತ ಮಾಮೂಲಾಗಿ ಕೇಳ್ದೆ, ಅದಕ್ಕೆ ಇಷ್ಟುದ್ದ ಮಾತಾಡ್ದಲ್ಲ. ಆ ಒಡವೆಗಳು ನನ್ನ ಎಕ್ಕಡಕ್ಕೆ ಸಮ. ನೀನು ಅಷ್ಟೇ. ಒಡವೆ ಹಾಕಿಸ್ಕೊಂಡೆ ಹೇಳು. ಮೆಡಿಕಲ್ ಸೀಟ್ಗೆ ಹಣ ಬೇಕಿತ್ತು. ಮೆಡಿಕಲ್ ಸೀಟು? ಮೆಡಿಕಲ್ ಸೀಟ್ಗೆ ಅಪ್ಲೈ ಮಾಡು ಅಂತ ಅಂದವ್ರು ಯಾರು? ನೀವೇ. ನಾನು? ನಾನೇ. ಅವತ್ತು ಅವತ್ತು ನಾ ಕಾಯಿಲೆ ಬಿದ್ದಿದ್ದಾಗ ನೋಡಿ, ಇವ್ರಿಗೆ ಬಂದಿರೋ ಕಾಯಿಲೆ ಬೇರೆ ಯಾವುದು ಅಲ್ಲ, ಮನೋರೋಗ. ಅದಕ್ಕೆ ಔಷಧಿ ನಿಮ್ಮ ಹತ್ರನೇ ಇದೆ. ಏನು? ನನ್ನ ಹತ್ರನ? ಹೌದು. ಆಕೆಗೆ ವಾತಾವರಣ ಬದಲಾಗಬೇಕು. ಅಂದ್ರೆ? ಅಟ್ಲೀಸ್ಟ್ ಬೇರೆ ಯಾವುದಾದ್ರೂ ಚಟುವಟಿಕೆಯಲ್ಲಿ ಆಸಕ್ತಿ ವಹಿಸಿದ್ರೆ ಆಕೆ ಆರೋಗ್ಯ ಸುಧಾರಿಸಬಹುದು. ನನಗೊಂದು ತಿಳಿತಾ ಇಲ್ವಲ್ಲ, ಪಿ ಯು ಸಿಲಿ ಸ್ಟೇಟ್ಗೆ ರ್ಯಾಂಕ್ ಬಂದಿದ್ದಾಳೆ ಅಂದ್ರೆ ಆಕೆ ನಾ ಮುಂದೆ ಓದಕ್ಕಾದ್ರೂ ಕಳಿಸ್ಬಹುದಲ್ಲ? ನಾನು ಹಾಗೆ ಯೋಚನೆ ಮಾಡಿದೆ. ಮೆಡಿಕಲ್ ಓದಿಸಿದ್ರೆ ಮನೆ ಮುಂದೆನೆ ಒಂದು ಶಾಪ್ ಇಟ್ಕೊಡ್ಬಹುದಲ್ಲ ಅಂತ. ಆದ್ರೆ ಆ ಸೀಟ್ಗೆ ಲಕ್ಷಾಂತರ ರೂಪಾಯಿ ಯಾವನ್ ಸುರಿತಾನೆ. ಸುರಿದ್ರು ಆ ಸೀಟ್ ಸಿಕ್ಕುತ್ತೆ ಅಂತ ಗ್ಯಾರಂಟಿ ಇಲ್ದೇನೆ ಸುಮ್ಮನಿದ್ದೀನಿ. ಸೀಟ್ಗೆ 1 ಲಕ್ಷ ಕೊಡೋದಕ್ಕೆ ಹಣ ಎಲ್ಲಿಂದ ಬಂತು? ವೈಜಯಂತಿ ಆಂಟಿ ಒಡವೆನ್ ಬ್ಯಾಂಕ್ ಅಲ್ಲಿ ಇಟ್ಟು 25,000 ರೂಪಾಯಿ ಕೊಟ್ರು. ಬಾಕಿ 75,000 ಎಲ್ಲಿಂದ ತಂದೆ? ಅದು ಅಮ್ಮ ಅಮ್ಮ ಅನ್ಸ್ಕೊಂಡಿರೋ ನಾನಿವಳಿಗೆ ಇನ್ನೇನ್ ತಾನೆ ಮಾಡಕ್ ಸಾಧ್ಯ ಹೇಳಿ? ಇವಳಿಗೆ ದೇವ್ರು ಕೊಟ್ಟಿರೋ ಕಷ್ಟನಂತೂ ನನ್ನ ಕೈಲಿ ಪರಿಹರಿಸೋ ಶಕ್ತಿ ಇಲ್ಲ. ಇವಳು ಮುಂದಕ್ಕೆ ಓದಿ ಡಾಕ್ಟರ್ ಆಗ್ತಾಳೆ ಅಂದ್ರೆ ಅದಕ್ಕಿಂತಲೂ ಸಂತೋಷ ಇನ್ನೇನಿದೆ ಹೇಳಿ? ಹೌದಲ್ವಾ? ಇಲ್ಲಿ ನೋಡಿ, ಇದರಲ್ಲಿ 75,000 ಇದೆ, ತಗೊಳ್ಳಿ. ಮನೆಯಲ್ಲಿ 4 ದಿನ ಗಂಡ್ಮಕ್ಳಿದ್ರು ಮಗಳಿಗೆ ಸಹಾಯ ಮಾಡೋದಕ್ಕೆ ಕದ್ದು ಬರಬೇಕಾಗಿದೆ. ಹೇಗೋ ಇವಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ನನಗೆ. ಅಮ್ಮ ಏನಾಯ್ತು? ಒಳ್ಳೇದಾಯ್ತಾ? ನಿಮ್ಮಮ್ಮ ಹೇಳಿದಂಗೆ ಒಳ್ಳೇದಾಯ್ತಾ? ದೇವರು ಒಬ್ಬೊಬ್ರ ಹಣೆ ಬರೆದ ಪುಸ್ತಕದಲ್ಲಿ ಇಷ್ಟಿಷ್ಟೆ ಅಂತ ಬರೆದಿದ್ದಾನೆ. ನಿನ್ನ ನಕ್ಷತ್ರ ಏನು? ನಿನ್ನ ಗೊತ್ತು ತಾನೆ? ಗೊತ್ತಿದ್ದು ಗೊತ್ತಿದ್ದು ಒಳ್ಳೇದಾಗಬೇಕು ಅಂದ್ರೆ ಎಲ್ಲಿಂದ ಆಗುತ್ತೆ? ಹೆಂಗಸರೆಲ್ಲ ಸೇರಿ ಪಾರ್ಪತ್ಯ ಮಾಡಿ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ರಿ. ಹಲೋ ಬ್ಯೂಟಿ, ವಿತೌಟ್ ಯುವರ್ ಪರ್ಮಿಷನ್ ಒಂದು ನ್ಯಾಚುರಲ್ ಪೋಸ್ಟ್ ತೆಗೆದಿದ್ದೀನಿ. ಅದನ್ನ ಕ್ಯಾಬಿನೆಟ್ ಸೈಜ್ ಪ್ರಿಂಟ್ ಹಾಕೊಡ್ತೀನಿ. ಮನೆ ತಗೊಂಡು ಬೆಡ್ರೂಮ್ ಅಲ್ಲಿ ಇಡ್ತೀರಾ? ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಮ್ಮ ಕೆನ್ನೆ ಒಳಗೋಯ್ತಾ? ಇಲ್ಲ, ಕೆನ್ನೆ ಹಲ್ಲೊಳಗೋಯ್ತು. ಯಾಕೋ ಅವ್ಳು ಸಾಲ್ದ ಏನ್ ಮೇಡಮ್, ಇಲ್ಲೇನ್ ಮಾಡ್ತಿದ್ದೀರಾ? ಕೈಯನ್ನು ಬಿಡ್ತೀನಿ, ಇಷ್ಟು ಜಲ್ಲ ಹಂತಿದ್ದೀರಾ? ಸಾಯೋಕೆ. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿಹುದೋ ಕಾಣೆ? ಇಲ್ಲ ಇಲ್ಲ, ನನ್ನ ಹೊಡಿಬೇಡಿ ತಾತ. ಇನ್ ಮುಂದೆ ನಿಮಗ್ ತೊಂದ್ರೆ ಕೊಡೋದಿಲ್ಲ. ನಾ ಸಾಯ್ತೀನಿ, ನಾ ಸಾಯ್ತೀನಿ. ಸಾಯ್ಲಿ ಬಿಡು,
ಸಾಯ್ತೀನಿ ಅಂತ ಚೀಟಿ ಬರೆದಿಟ್ಟು ಹೋಗಿದ್ದಾಳೆ. ಸಾಯಲಿ ಬಿಡು. ಯಾವಳಾದ್ರೂ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋದು, ಪೇಪರ್ ನಲ್ಲಿ ಹಾಕ್ಸೋದು ಏನಾದ್ರು ಮಾಡಿದ್ರೆ ಕಟ್ಟು ಸಾಕ್ಬಿಡ್ತೀನಿ. ಹಾಗಂದ್ರೆ ಹೇಗಪ್ಪ? ಅಲ್ರು ಹೆಸರಿಗೆ ನಾಲ್ಕು ಜನ ಅಣ್ಣಂದಿರುತ್ತ ಇದ್ದೀರಾ? ಅವಳು ಬದುಕಿದಾಳ ಸತ್ತಿದಾಳ ಅಂತ ಏನಾದ್ರೂ ತಿಳ್ಕೊಂಡು ಬೇಡ್ವೇನ್ರು? ಏನ್ ತಿಳ್ಕೊಳ್ಳೋದು? ಅವಳಿಂದ ಏನಾದ್ರೂ ಬದುಕಿದ್ರೆ ಹುಡುಕಿ ನಾನೇ ಸಾಯಿಸ್ಬಿಡ್ತೀನಿ. ಅವಳು ಸತ್ಲು ಅಂತ ನೀನೇನಾದ್ರು ತಿದಿಗಿತಿ ಮಾಡಕ್ ಹೋದ್ರೆ ಜೊತೆ ನಿನ್ನೂ ಸಾಯಿಸ್ಬಿಡ್ತೀನಿ. ಸಾಯ್ತೀನಂತ ಹೋದವಳನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆಲ್ಲ ನಾಚಿಕೆ ಆಗುತ್ತೆ. ಒಂದ್ ವೇಳೆ ಯಾವನ್ ಹಿಂದೆ ಓಡ್ ಹೋಗಿದ್ರೆ ಏನ್ ಮಾಡ್ತೀರಾ? ಊರಲ್ಲೆಲ್ಲ ನಮ್ಮ ಮರ್ಯಾದೆ ತೆಗಿತಾಳೆ? ಒಂದು ನಿಮಿಷ ಸಂತೋಷ ಕೊಟ್ಟು ಜೀವನ ಪೂರ್ತಿ ಸಂತೋಷ ಎಲ್ಲ ಕಿತ್ಕೊಂತವೆ ಮುಂಡೆವು. ಸಂತೋಷ ಆಯ್ತಾ ನಿಮ್ಗೆ? ಒಂದು ಚೊಂಬ್ ಹಾಲು ಕುಡಿದು ನೂರ್ ಬಸ್ಗೆ ಹೊಡೆದು ಸಂತೋಷದಿಂದ ತೆಗ್ಬಿಡಿ. ಹತ್ತು ವರ್ಷದಿಂದ ನಿಮ್ ಜೊತೆಲಿ ಸಂಸಾರ ಮಾಡಿದೀನಿ, ಇನ್ನೂ ನನ್ ಗುಣ ಅರ್ಥವಾಗ್ಲಿಲ್ಲ ನಿಮ್ಗೆ. ನಿಮ್ ಬಂಗಾರನೇ ನುಂಗ್ಬಿಡ್ತಿದ್ನ. ಏನು ಅವಳಗೊಂದ್ ಮೆಡಿಕಲ್ ಸೀಟ್ ಸಿಕ್ಕಿ ಓದಿ ಡಾಕ್ಟರ್ ಆಗಿ ಅವಳು ಕಾಲ್ಮೇಲೆ ಅವಳು ನಿಂತ್ಕೊಳ್ಳ ಹಾಗಾದ್ರೆ ಯಾವತ್ತಾದ್ರೂ ಒಂದು ದಿನ ಈ ಶ್ರೀಮತಿ ಶ್ರೀ ವೈಜಯಂತಿ ಶಂಕರ್ನ ನೆನ್ಸ್ಕೊತಾಳೆ ಅಂತ ಸಹಾಯ ಮಾಡಿದ್ರೆ ಒಳ್ಳೆ ಗುಮ್ಮಣ್ಣಂತಾರಷ್ಟು ಬೇಗ ಹೋಗಿ ನನ್ ಹೆಂಡತಿ ಕೈ ಬಳೆ ಕೊಟ್ಲ ಕತ್ತಿನ ಸರ ಕೊಟ್ಲ ಅಂತ ಬಿತ್ತರ್ಸಿದ್ರಲ್ಲ ನಿಮ್ಮನ್ನ. ಪಾಪ ಎಲ್ ಹೋದ್ಲು ಏನಾದ್ಲು? ಯಾಕೆ ಅಳ್ತಾ ಇದ್ದೀರಾ? ಇನ್ನು ಎದ್ದು ಸಹ ಅಂತ ಈಗ ಅಳ್ತಿರ್ತೀರಾ? ದೇಶದಲ್ಲಿ ಎಂತೆಂತ ದೊಡ್ಡ ಮನುಷ್ಯರೆಲ್ಲ ಬದುಕಿದ್ದಾರೆ. ದೇಶದ್ರೋಹಿಗಳು, ಅತ್ಯಾಚಾರಿಗಳು, ದರೋಡೆಕೋರರು, ದಗಾಕೋರರು, ಕಾಳಸಂತೆಕೋರರು, ಕಳ್ಳರು, ಸುಳ್ಳರು, ಲಫಂಗರು, ಇಂಥವರೆಲ್ಲ ಉಸಿರಾಡ್ಕೊಂಡು ನಗನಾಗ್ತಾ ಅವ್ರವ್ರ ಕ್ಷೇತ್ರದಲ್ಲಿ ದಾಖಲೆ ಮಾಡ್ತಿರುವಂತ ಪರಿಸ್ಥಿತಿಯಲ್ಲಿ ನೀವೊಬ್ರು ಸಹಾಯ ಕೊಟ್ಟಿದ್ದೀರಲ್ಲ, ನೀವೇನಂತ ತಪ್ಪು ಮಾಡಿದ್ದೀರಾ? ಹೆಣ್ಣಾಗ ಹುಟ್ಟಿದೀನಲ್ಲ. ಹೆಣ್ಣಾಗ ಹುಟ್ಟಿದ್ದಕ್ಕೆ ನಿಮ್ಮ ಅಪ್ಪ ಅಮ್ಮ ಅಳ್ಬೇಕು. ನೀವ್ಯಾ ಕಳ್ಬೇಕು? ನಿಮ್ ಹೊಟ್ಟೆಯಲ್ಲಿ ಏನು ಹೆಣ್ಣು ಹುಟ್ಟಿದ್ಯಾ? ಸಾರಿ, ನಾನು ಮಾತಾಡೋ ಸ್ಟೈಲೇ ಹಾಗೆ. ತಗೊಳ್ಳಿ, ಹಣ್ತೀನಿ. ನನಗ್ ಬೇಡ. ಬೇಡವಾ? ಒಳ್ಳೆ ಮಾರಮ್ಮಂಗ್ ಮಾವನನ್ನು ತಿನ್ನಿಸ್ದಂಗಾಯ್ತು. ಮೋಸಂ ಮೇಲೆ ಕ್ಯಾಲ್ಸಿಯಂ ಇದೆ ರೀ. ಇದನ್ನ ತಿಂದ್ರೆ ಇಲ್ಲಿ ಮುರಿದಿರೋ ಮೊಳೆ ಬೇಗ ಜಾಯಿಂಟ್ ಆಗುತ್ತೆ, ಗೊತ್ತಾ? ದೊಡ್ಡ ಆಯುರ್ವೇದದ ಮೂಸಂಬಿ ಋಷಿಯು ಮೂಸಂಬಿ ತೊಳೆಯಲ್ಲಿ ಮೂಳೆ ಕೂಡಿಸ್ತಾನಂತೆ. ನೋಡಿದ್ರೆ ಅವ್ರ ಲವ್ ಸೀನು. ಓಹೋ, ನಿನ್ನೆಯಿಂದ ನೀವು ಯಾಕೆ ಏನು ತಿಂದೇ ಇಲ್ಲ ಅಂತ ನನಗೆ ಈಗ ಗೊತ್ತಾಯ್ತು. ತಿಂದ್ರೆ ಇದಕ್ಕೆ ತೊಂದ್ರೆ ಅಂತಾನ? ಡೋಂಟ್ ವರಿ, ಅದಕ್ಕೆ ಅಂತ ಮೊಬೈಲ್ ಸರ್ವಿಸ್ ಪೋರ್ಟಬಲ್ ಲ್ಯಾಟ್ರಿನ್, ಇದನ್ನ ತೆಗಿಯಕ್ಕೆ ಇಡಕ್ಕೆ ವನಿತಾ ಬರ್ತಾಳೆ. ಮೊದ್ಲು ಈ ಹಣ್ಣನ್ ತಿನ್ನಿ, ಆಮೇಲೆ ಇದನ್ನ ಉಪಯೋಗ. ನಮ್ ತಂಗಿ ಇದ್ದಾಳ ನಿಮ್ ಮನೇಲಿ, ತಪ್ಪಿಸ್ಕೊಂಡಿದ್ದಾಳೆ ಅಂತ ಹೋಗಿ ಟಿವಿನಲ್ಲಿ ಫೋಟೋ ಹಾಕ್ಸಿ. ರೇ, ಇದ್ದಾಳ ಇಲ್ವಾ ಅಷ್ಟ ಹೇಳ್ರಿ. ಗೊತ್ತಿದ್ರೆ ನಾನೇ ಕರ್ಕೊಂಡ್ ಬಂದಿಟ್ಕೊಳ್ತಿದ್ದೆ ನನ್ ತಂಗಿ ತರ. ಅವಳು ಸತ್ತಿದ್ರೆ ಸರಿ, ಬದುಕಿದ್ರೆ ಮಾತ್ರ ಎಲ್ಲಿದ್ರು ಬಿಡಲ್ಲ. ಬಂದ್ರ ಹುಡ್ಕೋಣ. ಸಿಕ್ಕಿದ್ರೆ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ರು. ನಿಮ್ಗಂತೂ ಸಾಕೋ ಯೋಗ್ಯತೆ ಇಲ್ಲ, ನಾನಾದ್ರೂ ಸಾಕ್ತೀನಿ ಅನ್ನ ಹಾಕಿ. ನಾಯಿ ಕಣ್ಣು, ನರಿ ಕಣ್ಣು, ಮನುಷ್ಯ ಕಣ್ಣು, ಈಗ ಬಂದೋದ್ರ ಕಣ್ಣು, ಎಲ್ರ ಕಣ್ಣು ದೃಷ್ಟಿ ಹೊರಟೋಗ್ಲಿ. ಮಂಗಳ, ನೀನೇನ್ ಯೋಚನೆ ಮಾಡ್ತಾ ಇದ್ದೆ? ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅಂತ, ನಾ ಸಾಯಕ್ ಹೋದ್ರು ಸಾಯಕ್ಕಾಗ್ದೆ ಇನ್ನು ಎಷ್ಟು ಕಷ್ಟ ಪಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನೇನ್ ಯೋಚನೆ ಮಾಡ್ತಾ ಇದ್ದೆ ವಿನಾಯಕ? ನಾನು ಒಂದು ಕನಸು ಕಾಣ್ತಾ ಇದ್ದೆ. ಕನಸ? ಏನ್ ಕನಸು? ಹೋಮದ ಕುಂಡದ ಸುತ್ತ ಸಪ್ತಪದಿ ಸುತ್ತಾಗ್ತಾ ಇದ್ದೆ. ಯಾರ ಜೊತೆಲಿ? ವನಿತಾ ಜೊತೆಯಲ್ಲಿ. ನೀನೇನ್ ಯೋಚನೆ ಮಾಡ್ತಾ ಇದ್ದೆ ವನಿತಾ? ಎರಡು ವರ್ಷದ ಹಿಂದೆ ನಮ್ಮ ಯಜಮಾನರು ಸತ್ತಾಗ ಅವರ ಚಿತೆ ಉರಿತಾ ಇದ್ದ ದೃಶ್ಯನ ನೆನೆಸ್ಕೋತಾ ಇದ್ದೆ. ನಿಮ್ಗೆ ಮದುವೆ ಆಗಿದ್ಯಾ?
ಯಾಕೋ ಟೈರ್ ಪಂಚರ್ ಆಯ್ತನಾ ಮೂರತ್ತು ವನಿತಾ ವನಿತಾ ಅಂತ ಕನ್ವರ್ಸ್ತಾ ಇದ್ದೆ ನಿನಗೆಲ್ಲ ರೇಗಿಸ್ಬಿಡುವ ವನಿತಾ ಹೂ ಅಂದ್ರೆ ನಾಳೆನೇ ತಾಳಿ ಕಟ್ಬಿಡ್ತೀನಿ ನೀನೇನ್ ಹೇಳ್ತೀಯ ವನಿತಾ ನಾನಾಗ್ಲೇ ಒಪ್ಪಿಗೆ ಕೊಟ್ಟಿದ್ದೀನಿ ಏನು ಒಪ್ಪಿಗೆ ಕೊಟ್ಟಿದ್ಯಾ ಹೌದು ಹೇಗಿದೆ ಆ ತಂಬಾಂಬು ನಾಳೆನೇ ನಾವಿಬ್ರು ಮದುವೆ ಆಗ್ತಾ ಇದೀವಿ ಗೊತ್ತಾ ನೋಡಿದ್ರ ಲೈಫ್ ನಲ್ಲಿ ಎಷ್ಟು ದೊಡ್ಡ ಸಮಸ್ಯೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂತ ನೀವು ಸುಮ್ಮನೆ ಸಾಯ್ತೀನಿ ಸಾಯ್ತೀನಿ ಅಂತಿದ್ದೀರಲ್ಲ ಇವ್ರಿಗಿಂತ ದೊಡ್ಡ ಸಮಸ್ಯೆನ ನಿಮ್ದು ಇವರ್ ಸಮಸ್ಯೆ ನಾಳೆ ಮುಗಿಯತ್ತೆ ನಾನ್ ಸಾಯೋವರೆಗೂ ನನ್ನ ಸಮಸ್ಯೆ ಮುಗಿಯೋ ಹಾಗೆ ಇಲ್ಲ ನಮ್ ಬಾಲು ಹೌದು ನೀವು ಪುನಃ ತಪ್ಪಿಸ್ಕೊಂಡು ಹೋಗಿ ಸಾಯೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಬಾಲು ಸುಮ್ ಸುಮ್ನೆ ನಿಮ್ ಕಾಲಿಗೆ ಪ್ಲಾಸ್ಟರ್ ಹಾಕಿದಾನೆ ಗಮಪ ಗಾರಿನಿ ಈ ಹಾಡು ನಿಮ್ಗೆ ಹೇಗೆ ಗೊತ್ತು ಯಾಕೆ ಆಶ್ಚರ್ಯನಾ ಇದು ನಿಮ್ದೇ ಹಾಡು ಐದು ವರ್ಷದಿಂದ ನೀವು ಕಾಲೇಜ್ ಫಂಕ್ಷನ್ ಅಲ್ಲಿ ಈ ಹಾಡು ಆಡ್ತಾ ಇದ್ರಿ ಆಗ ನಾನು ನಿಮ್ ಫೋಟೋ ತೆಗಿತಾ ಇದ್ದೆ ನಾನು ತೆಗೆದ ಫೋಟೋನೇ ಮಹಿಳಾ ವಾಣಿಯಲ್ಲಿ ನನ್ನ ಕಾರ್ಟೂನ್ ಆಗಿ ಬರ್ತಿರೋ ನಿಸಗಮಪ್ಪ ನೋಡಿ ಇವತ್ತಿಂದ ಆ ಫೋಟೋಗೆ ಎರಡು ರೆಕ್ಕೆ ಬಂದಿದೆ ಇನ್ಮೇಲೆ ಅದು ಸಾಯಲ್ಲ ಹಾರುತ್ತೆ ನನ್ನ ಯಾರು ಹುಡುಕ್ಬಡಿ ನನ್ನ ಸಾಯ್ತೀನಿ ಅಂತ ಚೀಟಿ ಬರ್ದಿದ್ ಬಂದು ಇಲ್ಲಿ ಗಂಡನ ಹುಡುಕ್ತಾ ಇದ್ದೇನೆ ಒಂದ್ ಮಂದಿ ಸಂಸಾರ ಮಾಡ್ಬೇಕು ಅಂತ ಆಸೆ ಆಗಿದೆ ವನಿತಾ ಹೌದಾ ಅರೆ ಬಾಲು ನಿನ್ಗೊಂದು ಬಾಡಿಗೆ ಮನೆ ಹುಡುಕಿದ್ದೀನಿ ಇವತ್ತಿಂದ ನೀನು ನಿನ್ ಮನೇಲಿ ಸಂಸಾರ ಮಾಡ್ಬೋದು ಇನ್ನೇನೇನ್ ಬರುತ್ತೆ ನೋಡಿರು ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಎಲ್ಲಾ ಬಡಿಸೋವರ್ಗುನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಗಂಡನ ಮನೆ ಕಾಲಿಡೋ ಮದುಮಗಳಿಗೆ ಮಂಚದಿಂದ ಕೆಳಗಿಳಿಯೋಕೆ ಆಗದೆ ಇರೋ ಗಂಡ ಸ್ವಾಗತ ಹೇಳಿದ್ರೆ ಹೇಗಿರ್ಬೋದು ಅವಳ ಮೊದಲನೇ ರಾತ್ರಿ ಡಿಸ್ಟರ್ಬ್ ಯು ನಿಮ್ ತಂದೆ ಅವ್ರ ಎಲ್ಲಿ ಅಲ್ಲೇ ನೀರ್ ಮನೇಲಿ ಅಲ್ಲೂಸ್ತಾ ಇರ್ಬೋದು ನೋಡಿ ಥ್ಯಾಂಕ್ ಯು ಹಂಗೆ ಬಾಲ್ ಹಾಕೊಂಡು ಹೋಗಿ ಒಳ್ಳೆ ಎಡವಟ್ ನನ್ ಮಗ ಸಾರಿ ಟು ಡಿಸ್ಟರ್ಬ್ ಯು ನಿಮ್ ತಂದೆ ಅವ್ರ ಎಲ್ಲಿ ಒಳಗಡೆ ಇದ್ದಾರೆ ಸಿಕ್ಸ್ ಸೇವಿಸಿ ಆಯ್ತು ಇವತ್ತು ಬೆಳಿಗ್ಗೆ ತಾನೇ ಡೆಲ್ಲಿಯಿಂದ ಬಂದೆ ನ್ಯೂಸ್ ಪೇಪರ್ ನೋಡಿದೆ ಧನಾರಂತ ಬಿಕ್ಸ್ ಹೇಗೆ ಬಂದೆ ಅಮ್ಮ ನೀನು ಕೊಟ್ಟ 1 ಲಕ್ಷ ರೂಪಾಯಿನ ಕೊಡಬೇಕಾದವ್ರಿಗೆಲ್ಲ ಹಂಚಿಬಿಟ್ಟೆ ಮಗಳೇ ಅವ್ರ ಕೈಯಿಂದ ವಾಪಸ್ ಬರಬೇಕಾದ್ರೆ ಒಂದು ವಾರ ಆತದಮ್ಮ ಇದು ನೋಡು ನನ್ನ ಸ್ವಯಾರ್ಜಿತ 50,000 ರೂಪಾಯಿ ಇದನ್ನ ತಗೊಂಡು ಗಪ್ಚಿಪ್ಪಂತಿದ್ಬಿಡು ಒಂದು ವಾರ ಯಾವ ಪೇಪರ್ನವ್ರು ಬಂದ್ರು ಬಾಯಿ ಆಚೆ ತೆಗಿಬೇಡ ಬಾಕಿ 50,000 ರೂಪಾಯಿಗೆ 5,000 ರೂಪಾಯಿ ಬಡ್ಡಿ ಸೇರಿಸಿ ನಿನ್ನ ಪಾದಕ್ಕೆ ತಂದು ಒಪ್ಪಿಸ್ಬಿಡ್ತೀನಿ ಇದು ರಾಜಿ ಆಯ್ತು ಅಂತ ಈ ನಾರಾಯಣ ಚಂಬ ಹಿಡ್ಕೊಂಡು ಆಣೆ ಮಾಡಮ್ಮ ಮಗಳೇ ಅವ್ರ ದುಡ್ಡು ವಾಪಸ್ ಈಸ್ಕೊಂಡ್ರು ಇಂತ ಕೆಲಸ ಮಾಡ್ಬಿಟ್ಟವ್ರೆ ತಪ್ಪಾಯ್ತು ಬುದ್ಧಿ ಸ್ವಲ್ಪ ಕೇಳಿ ಬುದ್ಧಿ ಅವರು ಆಣೆ ಮಾಡಿನೂ ಇಂಥ ನಮ್ಮ ಕರಾಮ್ ಕೆಲಸ ಮಾಡ್ಬಿಟ್ಟವ್ರೆ ತಪ್ಪಾಯ್ತು ಬುದ್ಧಿ ನಾನೇ ನಮ್ಮ ಕರಾಮು ನಾನೀಗ್ಲೇ ಅಲ್ಲಿ ಹೋಗಿ ಏನೇನು ಬಂದೋಬಸ್ತ್ ಬೇಕೋ ಎಲ್ಲ ಮಾಡಿ ಆ ಮುಟ್ಟಾಳ್ರಿಗೆ ತಪ್ಪಾಯ್ತು ಬುದ್ಧಿ ನಾನೇ ಮುಟ್ಟಾಳ ಆಗ್ಲಿ ಬುದ್ಧಿ ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಮಾಡ್ತೀನಿ ಈಗ್ಲೇ ನಿಮ್ ಚೇಂಬರ್ ಬರ್ತೀನಿ ಬರ್ತೀನಿ ಬುದ್ಧಿ ಓ ಬರ್ತೀನಿ ಸುಬ್ಬಾ ಅವ್ರು ನಮ್ಮನ್ನ ಬರೋ ಮಾರಮ್ಮನ್ ಜಾತ್ರೆಗೆ ಬಲಿ ಬಲಿಗ್ ಮುಡುಪಿಟ್ಬಿಡ್ತಾರ ಕಣೋ ಅಮ್ಮ ತುಳ್ಸಿ ಸಾಯ್ಬೇಕು ಅಂತ ಮಾಂಗಲ್ಯ ತೆಗ್ ದೇವ್ರ ಪದಕ್ಕಿಟ್ಟೆ ನೀನ್ ನನ್ ಸಾಯಕ್ಕೂ ಬಿಡದೆ ಇನ್ನು ಬದುಕಿಸಿದ್ಯಾ ಸಾಯುವರೆಗೂ ಗಂಡನ್ ಸೇವೆ ಮಾಡೋದಕ್ಕೆ ಆದ್ರೆ ಡಾಕ್ಟರ್ ಆಗೋ ಆಸೆ ಮಾತ್ರ ಸಾಯಿಸ್ಬಿಟ್ಟೆ ನಿನ್ಗಿಟ್ಟಿರೋ ಮುಡ್ಪನ್ನ ನಾನೇ ಕಟ್ಕೋತೀನಿ ಆಶ್ಚರ್ಯ ಪಡಬೇಡಿ ಇದೇನ್ ದೇವರ ಮಾಯ ಅಲ್ಲ
ನೀವು ದೇವಸ್ಥಾನದಲ್ಲಿ ಮುಡುಪುಕಟ್ಟು ಹಾಕಿದ್ರಲ್ಲ ಅದೇ ಮಂಗಲ್ಯ ಅದೇ ಕಾಲುಂಗ್ರ ದೇವಸ್ಥಾನ ಟ್ರಸ್ಟ್ಗಳಿಗೆ ಸೆಕ್ಯೂರಿಟಿ ಕೊಟ್ಟು ಇಸ್ಕೊಂಡ್ಬಂದಿದ್ದೀನಿ ತಗೊಳ್ಳಿ ಗೊತ್ತಿಲ್ವಾ ದಿನ ಬೆಡ್ರೂಮ್ ಬಾ 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 ಅಂತ ಅರ್ಜೆಂಟ್ ಮಾಡ್ತಿದ್ರಿ ಇವತ್ತು ಎಲ್ಲಿ ಹೋಯ್ತು ನಿಮ್ಮ ಅರ್ಜೆಂಟ್ ನಿನ್ನ ಮುಖ ನೋಡ್ತಾ ಇದ್ರೆ ನಂಗೆ ಮೂಡೇ ಬರ್ತಾ ಇಲ್ಲ ನಾನು ಬರೆಸ್ತೀನಿ ತಾಳೆ ಕಟ್ಟಿರೋದು ಮುಖ್ಯ ಅಲ್ಲ ರೀ ಇದಕ್ಕೆ ತಕ್ಕ ಹಾಗೆ ಮರ್ಯಾದೆ ಕೊಟ್ಟಾಗ್ಲೆ ನಿಮ್ ಘನತೆ ಗೌರವ ಹೆಚ್ಚೋದು ಅದನ್ನ ಮೊದಲು ತಿಳ್ಕೊಳ್ಳಿ ಹಾಳ ಹಸುಗಳು ಪೇಪರ್ ತಿನ್ನತ್ವೆ ಯಾರ್ಯಾರು ಪೇಪರ್ ಆರಿಸ್ತಾ ಇರೋದು ನಮ್ ದೇಶದಲ್ಲಿ ಹುಲ್ಲೇ ಇಲ್ಲ ದನಗಳು ಪೇಪರ್ ತಿನ್ನೋ ಪರಿಸ್ಥಿತಿಯಲ್ಲಿ ನೀವು ಪೇಪರ್ ಆರಿಸ್ತಾ ಇದ್ದೀರಲ್ಲ ನಿಮ್ ಮನೇಲಿ ಹಳೆ ಪೇಪರ್ ಖಾಲಿ ಸೀಸಾ ಇದ್ರೆ ಕೊಡ್ತೀರಾ ಸ್ವಾಮಿಗಳ ನಮ್ಮ ಮನೇಲಿ ಇಲ್ಲ ಮುಂದಕ್ಕೆ ಹೋಗಿ ನಿನ್ನಂತ ನಮ್ಮ ಕರಾಮ್ಗಳು ಕೂಡ ವ್ಯವಹಾರ ಮಾಡಿದ್ರೆ ಸೀದಾ ಮಸಾಣಕ್ಕೆ ಹೋಗ್ಬೇಕಾಯ್ತದೆ ಹೌದಾ ಯಾಕೆ ಹೆಣ ಸುಡೋಕೆ ಓಹೋ ನೀವಾ ಇನ್ನೇ ಕೀತರ ಎಲ್ಲ ವೇಷ ಬದಲಾಯಿಸ್ಕೊಂಡ್ ಬರ್ತಿದ್ದೀರಾ ನಿಮ್ ವೇಷ ಎಲ್ಲ ಬಯಲಾಗೋಯ್ತು ಹೋಗಿ ಬಟ್ಟೆ ಬಿಚ್ಚಾಕಿ ನಿನ್ ನಾಲ್ಗೆ ಚಿಂದಿ ಪೇಪರ್ ಹಾಕ್ಸುಡ ರಾಜಿ ಮಾಡ್ಕೊಂಡು ಅರ್ಧ ದುಡ್ಡು ಇಸ್ಕೊಂಡು ಈಗ ನನ್ ಮರ್ವಾದಿ ತೆಗಿಯಕ್ಕೆ ಪೇಪರ್ಗೆ ಹಾಕ್ತೇನೆ ಪೇಪರ್ಗೆ ಬರೀ ಪೇಪರ್ಗೆ ಹಾಕ್ಸಿರೋದಲ್ಲ ನಿಮ್ ಮೇಲೆ ಒಂದ್ ಚೀಟಿಂಗ್ ಕೇಸ್ ಕೂಡ ಬುಕ್ ಮಾಡಿದೀನಿ ಗೊತ್ತಾ ನಿನ್ ಕೈ ಕಾಲ್ ತೆಗ್ಸೋಕೆ 2 ಲಕ್ಷ ಎತ್ತಿಟ್ಟಿದೀನಿ ಗೊತ್ತಾ 2 ಲಕ್ಷ ಗೊತ್ತಾ ಅದನ್ನ ಲಾಯರ್ ಫೀಸ್ ಇಟ್ಕೊಳ್ಳಿ ಇನ್ಸ್ಪೆಕ್ಟರ್ ಕೈನಾಗೊಂದ್ ಪೆನ್ ಐತೆ ಅಂತ ಮೆರೆದಾಡ್ತೀಯನೋ ವಾಪಸ್ ಬರ್ತೀನಿ ಬಂದು ನಿನ್ ತೆಗಿಸ್ತೀನಿ ಪೇಪರ್ ನವ್ರ ಕೈಲಿರೋ ಪೆನ್ ನಿನ್ ಶಕ್ತಿಗಿಂತ ತುಂಬಾ ಶಾರ್ಪ್ ಗೊತ್ತಾಯ್ತು ಬುದ್ಧಿ ನಿಮ್ಗೆ ಏನ್ ಅನುಕೂಲ ಬೇಕು ಹೇಳಿ ನಾನು ಮಾಡಿಸ್ಕೊಡ್ತೀನಿ ಗೊತ್ತಾಯ್ತಾ ಗೊತ್ತಾಯ್ತು ಬುದ್ಧಿ ನಾನೇ ನಿಮ್ಮನ್ನ ಖುದ್ದಾಗಿ ಯಾಕೆ ಕರ್ಸ್ ಮಾತಾಡ್ತಾ ಇದ್ದೀನಿ ಗೊತ್ತಾ ನಮ್ ನಂಜಪ್ಪ ನಿಮ್ ಹಣ ಕೊಡೋದಕ್ಕೆ ಸಿದ್ಧವಾಗಿದ್ದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆದ್ರೂ ನೀವು ಅವನ ಮೇಲೆ ಚೀಟಿಂಗ್ ಕೇಸ್ ಬುಕ್ ಮಾಡಿದ್ದೀರಾ ಈಗ ವಿರೋಧ ಪಕ್ಷದವರು ಇದನ್ನೇ ನೆಪ ಮಾಡಿಕೊಂಡು ಮಂತ್ರಿ ಸ್ಥಾನಕ್ಕೆ ನನಗೆ ರಾಜೀನಾಮೆ ಕೊಡು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಈ ಕೇಸ್ ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ ನಾವೆಲ್ಲ ಬೀದಿಗಿಳಿಬೇಕಾಗತ್ತೆ ಹಾಗಾಗಬಾರದು ಗೊತ್ತಾಯ್ತಾ ಗೊತ್ತಾಯ್ತು ಬುದ್ಧಿ ಇನ್ನು ನಿಮ್ ಹುಡುಗಿಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ನೀವೊಂದು ಹೇಳಿಕೆ ಕೊಟ್ರೆ ನಿಮ್ಗೆ ಬೆಂಗಳೂರಿನಲ್ಲಿ 10 ಎಕರೆ ಜಮೀನು ಕೊಡಿಸ್ತೀನಿ
ಸದಾಶಿವ ನಗರದಲ್ಲಿ ಎರಡು ಸೈಟ್ ಕೊಡಿಸ್ತೀನಿ. ನನ್ನ ಹೆಂಡತಿಗೊಂದು ಗೌರ್ಮೆಂಟ್ ನೌಕರಿ ಕೊಡಿಸಿ. ಹ್ಮ್, ಬೇಕಾದ ಮಾಡೋಣ. ನಾನು ಕೊಟ್ಟ ಮಾತಕ್ಕೆ ತಪ್ಪವನಲ್ಲ. ಮೊದ್ಲಿ ಕೇಸನ್ನು ಮುಚ್ಚಾಕಿ, ಗೊತ್ತಾಯ್ತಾ? ಮನೆ ಬಾಡಿಗೆಗೆ ಇದೆಯಾ? ಬಾಡಿಗೆಗಿರೋ ಮನೇಲಿ ನಾವೇ ಇದೀವಲ್ಲಪ್ಪ. ಇದೇನು ನೀವು ವಾಸವಾಗಿರೋ ಮನೆ ಖಾಲಿ ಮಾಡ್ತಿದ್ದೀರಾ? ನೀನ್ ಖಾಲಿ ಮಾಡಬೇಕು ಅಂತ ಬೋರ್ಡ್ ಹಾಕಿದ್ದು ಯಾಕೆ? ನೀನು ನಮ್ಮನೆ ಬಾಡಿಗೆಗೆ ಯಾತಕ್ಕೆ ಬಂದಿದ್ಯಾ ಅಂತ ಗೊತ್ತಾಗಿದ್ದಕ್ಕೆ. ಆದ್ರೆ ಒಂದ್ ವಿಷಯ ಮಾತ್ರ ನಿಮಗಿನ್ನು ಗೊತ್ತಾಗಿಲ್ವಲ್ಲ. ಏನದು? ನನಗೆ ಗೊತ್ತಾಗದೆ ಇರೋದು ಬಾಡಿಗೆ ಮನೆಗೆ ಇನ್ನು 11 ತಿಂಗಳು ತುಂಬಿಲ್ಲ ಅನ್ನೋದು. ಮರ್ಯಾದೆಯಿಂದ ಮನೆ ಖಾಲಿ ಮಾಡ್ತೀಯಾ ಇಲ್ಲ ನಟ್ಟು ಬೊಲ್ಟು ಟೈಟ್ ಮಾಡ್ಬೇಕಾ? ಏನ್ ಹುಚ್ಚಬಾಯಿ, ಆವತ್ ನಿನ್ ತಂಗಿ ನಮ್ಮನೇಲಿದ್ದಾಗ ರಕ್ಷಣೆ ಕೊಡೋದಕ್ಕಾಗ್ಲಿಲ್ಲ, ಇವತ್ ನಿಮ್ಮನೇಲೆ ಇದೀನಿ ಇರ್ತೀನಿ, ಅವಳಿಗೆ ರಕ್ಷಣೆನೂ ಕೊಡ್ತೀನಿ. ರಕ್ಷಣೆ ಕೊಡಕ್ ನೀನ್ ಯಾವನು? ಅವಳು ಗಂಡನ ಇಲ್ಲ ಮಿಂಡನ? ನೀವ್ ಹೇಗ್ ಬೇಕಾದ್ರೂ ತಿಳ್ಕೊಳ್ಳಿ. ನಾವ್ ಅವತ್ ಹೇಳಿದ್ದು ಈಗ ಗೊತ್ತಾಯ್ತಾ? ನಿನ್ ಮೊಮ್ಮಗಳು ಯಾವ ತರ ನಾಟಕ ಮಾಡ್ತಿದ್ದಾಳೆ ಅಂತ. ಅವಳು ಹೊರಗಡೆ ಇದ್ದಿದ್ದು 3 ದಿವಸ, 3 ಜನ್ಮಕ್ಕಾಗಷ್ಟು ಕಳಂಕ ತಂದಿಟ್ಟಿದ್ದಾಳೆ. ಬರೀ ಸೈನ್ ಮಾಡ್ಸರಾಗ್ಲಿಲ್ಲ, ಅವಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ವಾಪಸ್ ತಗೊಂಡಿದೀವಿ ಅಂತ ಹೇಳಿಸ್ಬೇಕು ಅವಳ ಹತ್ರ. ಸುಮ್ನೆ ಸಾಕು, ನನಗೂ ಗೊತ್ತು. ಏನೇ ಮನೆ ಹಿಂದೆ ಮಿಂಡನ್ ಇಟ್ಕೊಂಡು ಮಿಟಕ್ಲಾಡಿ ಆಟ ಆಡ್ತಾ ಇದ್ಯಾ? ನಂದ 50,000 ರೂಪಾಯಿ ಕಾವೇರಿ ನೀರಿನಲ್ಲಿ ಕೊಚ್ಕೊಂಡು ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ನಾ ವಾಪಸ್ ತಗೊಂಡಿದ್ದೀನಿ ಅಂತ ತಿಳಿಸ್ಬಿಡು. ಚಾಚಿ, 50,000 ನಿಂದ? ಇಲ್ಲ, ನಿಮ್ಮ ಅಪ್ಪಂದು. ಅದೇ ನಾ ಕೇಳಿದ್ದು ನಿಂದ. ರಮಚರಿ, ಏನೇ ಸುಮ್ನೆ ನೋಡ್ತಾ ನಿಂತಿದ್ಯಾ? ಸೈನ್ ಮಾಡೋ. ತಾತಾ, ನಮ್ಗೋಸ್ಕರ ಬಾಲು ಇಷ್ಟೆಲ್ಲ ತೊಂದ್ರೆ ತಗೊಂಡಿದ್ದಾರೆ, ಅವ್ರ ಮಾತ್ ಮೀರಿ ಈ ಕಂಪ್ಲೇಂಟ್ ವಾಪಸ್ ತೊಳೋದು ಸರಿನಾ? ಏನಂದೆ? ಅವರ ಆ ಖಾಲಿ ಸೀಸೆ ಪೇಪರ್ ನೋ ನಿನ್ಗೆ ಅವರ. ಇವಳಿಗೆ ಅವನ ರಕ್ಷಣೆ ಅಂತೆ, ಅವನಿಗೆ ಇವಳ ರಕ್ಷಣೆ ಅಂತೆ. ಬಾಯಿ ಮುಚ್ಚಿನ ಪೇಪರ್ ಸೈನ್ ಮಾಡೆ. ಸೈನ್ ಮಾಡು. ಏಯ್, ಒಬ್ಬೊಬ್ಬನ ಕೈ ಕಾಲು ಮುರಿದು ನಿಮ್ಮ ಮನೆಯಲ್ಲ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ, ತಡ್ಕೊಳ್ಳೋ ತಾಕತ್ತಿದ್ಯಾ? ಓಹೋ, ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ವಿನಂತಿ ಪತ್ರ ಸಮಥಿಂಗ್ ನಂಜಪ್ಪ. ಈ ಕೇಸಿನ ವಾಪಸ್ ತಗೊಳ್ಳೋದಕ್ಕೆ ಎಷ್ಟು ಕೊಟ್ಟ ಸಮಥಿಂಗ್? ಹಂಗೆಲ್ಲ ಕಂಡವ್ರ ಗಂಟಿಗೆ ಆಸೆ ಪಡೋನಲ್ಲ ನಾನು, ಗೊತ್ತಿದ್ಯಾ? ಹೌದೌದು, ತೂತ್ ಮೂರ್ ಕಾಸು ಸಗಣಿನಲ್ಲಿ ಬಿದ್ದಿದ್ರು ನಾಲ್ಗೆನಲ್ಲಿ ತೆಗೆಯೋನು ಅಂತ ಬೀದಿ ಬೀದಿನೇ ಹೇಳ್ತಾ ಇದೆ, ಗೊತ್ತಿದ್ಯಾ? ಅದು ಹಳೇ ನ್ಯೂಸ್. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ? ನಂದ್ಗಿಂತ ಚೆನ್ನಾಗಿ ಇರೋದ್ಗೆಲ್ಲ ಗೊತ್ತು. ಸೊಸೆಗೆ ಸರಿಯಾಗಿ ಊಟ ಆಗ್ತಿಲ್ಲ, ಹಗಲು ರಾತ್ರಿ ದನಕ್ ಬಡದಂಗ್ ಬಡಿತಾ ಇದೀರ ಅಂತ ನಿಮ್ ಮೇಲೆ ಲೇಟೆಸ್ಟ್ ಕಂಪ್ಲೇಂಟ್ ಇದೆ, ಗೊತ್ತಿದ್ಯಾ? ಯಾವ ಬೋಳಿ ಮಗಾರಿ ಆ ರೀತಿ ಕಂಪ್ಲೇಂಟ್ ಕೊಟ್ಟನು? ನಾನು ಅಷ್ಟೇ ಅಲ್ಲ ಸರ್, 11 ತಿಂಗಳು ಅಗ್ರಿಮೆಂಟ್ ಇದ್ರು ಈಗ್ಲೇ ಮನೆ ಖಾಲಿ ಮಾಡುವಂತ ಗೂಂಡಾಗಿರಿ ಬೇರೆ ಮಾಡ್ತಿದ್ಯಾನ ಸರ್? ಯೋ, ನಿನ್ಗೆ ಯಾರೇ ಹಂಗ ಹೇಳಿದವರು, ಸಾಯೋ ತನಕ ಈ ಮನೇಲೆ ಇರಯ್ಯ, ನಿನ್ ಯಾರು ಕೇಳಲ್ಲ. ಇದೇ ರಾಗದಲ್ಲೇ ಮುಂದುವರಿಬೇಕು. ಇದನ್ನ ಬಿಟ್ಟು ಇನ್ನೊಂದ್ಸತಿ ಏನಾದ್ರೂ ವರ್ಸೆ ಗಿರಿಸೆ ತೋರಿಸಿದ್ರು ನಾನ್ ಯಾರು ಅಂತ ಗೊತ್ತಿದೆಯಲ್ಲ. ಸರ್ ಸರ್ ಸರ್, ಸ್ವಲ್ಪ ಹಾಗೆ ರೋಪ್ ಹಾಕ್ತಾ ರೀ, ಈಗ್ಲೇ ಬಂದ್ಬಿಡ್ತೀನಿ. ಮಂಗಳ, ನೀನ್ ಇವತ್ ತಗೊಂಡಿರೋ ನಿರ್ಧಾರಕ್ಕೆ ತುಂಬಾ ಥ್ಯಾಂಕ್ಸ್. ಬರೀ ನೀವು ಕೊಟ್ಟ ದುಡ್ಡನ್ನ ವಾಪಸ್ ಕೊಡಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ಕೇಸ್ ಹಾಕ್ಸ್ಲಿಲ್ಲ. ದುಡ್ಡು ಕೊಟ್ರೆ ಮಾತ್ರ ಇಂಜಿನಿಯರಿಂಗ್ ಸೀಟು ಮೆಡಿಕಲ್ ಸೀಟು ಸಿಗುತ್ತೆ ಅನ್ನೋ ಈ ಕೆಟ್ಟ ವ್ಯವಸ್ಥೆ ವಿರುದ್ಧ ಹೋರಾಟಕ್ಕೋಸ್ಕರ ಕೂಡ. ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಈ ನಿರ್ಧಾರನ ಬದಲಾಯಿಸ್ಬೇಡಿ. ಕೀಪ್ ಇಟ್ ಅಪ್. ಅದು ಏನದು? ದಿನಗಳನ್ನ ಲೆಕ್ಕ ಹಾಕ್ತಾ ಇದ್ದೀನಿ. ಯಾತಕ್ಕೆ? ಈ ಬಳೆ, ಕುಂಕುಮ, ಈ ಅಲಂಕಾರಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ. ನೋಡಿ, ನೀವು ತಪ್ಪು ತಿಳ್ಕೋದಿದ್ರೆ ನಾನೊಂದು ಸೀಕ್ರೆಟ್ ಹೇಳ್ತೀನಿ. ಒಂದು ಗಂಡು ಹೆಣ್ಣಿಗೆ ತಾಳಿ ಕೊಡ್ಬೋದು, ಕಾಲುಂಗ್ರ ಕೊಡ್ಬೋದು, ಸೀರೆ ಕೊಡ್ಬೋದು, ಮಕ್ಕಳು ಕೊಡ್ಬೋದು, ಅಥವಾ ಕಷ್ಟನು ಕೊಡ್ಬೋದು, ಅವೆಲ್ಲ ಅವಂದು. ಈ ಬಳೆ ಕುಂಕುಮ ಮಾತ್ರ ನಿಮ್ದು. ಅದು ಹುಟ್ಟದಾಗ್ಲಿಂದಲೇ ಹೆಣ್ಣಿನ ಜೊತೆ ಬಂದಿರೋದು. ಇದನ್ನ ಮಾತ್ರ ಯಾರಿಗೂ ಕೊಡ್ಬೇಡಿ. ಕೀಪ್ ಇಟ್ ಅಪ್. ಸರ್ಕಾರ ತಲೆಕಳೆ ಮಾಡಿ ಕಾಲು ಮೇಲೆ ಮಾಡಿದ್ರು ಸರಿ, ಈ ಕೇಸು ಮುಚ್ಚಕ್ಕಾಗಲ್ಲ. ನಿಮ್ಮ ಆಧಾರದ ಮೇಲೆ ನಾನು ಫೈಲ್ ಮಾಡಿರೋ ಕೇಸನ್ನ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ನನಗೇನು ಇದೆಲ್ಲ ನೋಡಿದ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ಬೇಕು ಅನಿಸ್ತಾ ಇದೆ. ನೋಡ್ ಮಂಗಳ, ನಿನ್ ಸ್ಥಿತಿಯಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ಮಾತನ್ನ ಹೇಳ್ತಾ ಇದ್ರು. 8 ವಾರದೊಳಗೆ 2ನೇ ಮದುವೆ ಆಗೋಕ್ ಹುಡುಗಿಯರು ನೋಡ್ಕೋ ಕೇಸ್ಗಳು ನೋಡಿದ್ರೆ ದಿನಕ್ಕೆ 10 ಸಿಗುತ್ತೆ.
ಇಷ್ಟಕ್ಕೂ ಈ ಮನೆ ಸೊಸೆಯಾಗಿ ಐದು ವರ್ಷದ ನೀನ್ ಸುಖ ಪಟ್ಟಿರೋದೆಷ್ಟು? ಒಂದ್ ಸೊನ್ನೆ ಮಾತ್ರ, ಗಂಡ ಬದುಕಿರುವಾಗಲೇ ಬೇಕಾದಷ್ಟು ಕಣ್ಣೀರು ಸುರಿಸಿದೀಯ. ಇನ್ ಹನ್ನೊಂದನೇ ದಿವಸಕ್ಕೆ ನಿಂಗ್ ಬಳೆ ಕುಂಕುಮ ತೆಗೆದ್ಬಿಟ್ರಂತೂ ನಿಂಗ್ ಮನಸ್ಸು ಬಿಚ್ಚಿ ಅಳೋ ಸ್ವಾತಂತ್ರ್ಯ ಹೊರಟೋಗುತ್ತೆ. ಆಮೇಲೆ ನೀನ್ ಸನ್ಯಾಸಿನಿಯಾಗಿರ್ಬೇಕಷ್ಟೇ. ದೇವ್ರ ಹೆಣ್ಣಿನ ಹಣೆ ಬರ್ತಲ್ಲಿ ಅದನ್ ತಾನೇ ಮೊದಲು ಬರೆಯೋದು. ಇದಕ್ಕೆಲ್ಲ ದೇವ್ರನ್ನ ಯಾಕೆ ದೂರ್ತೀಯ? ದೇವ್ರ ಬುದ್ಧಿ ಕೊಟ್ಟಿರೋದು ಯೋಚನೆ ಮಾಡೋದಕ್ಕೆ, ಧೈರ್ಯ ಮಾಡಿ ಬದುಕೋದಕ್ಕೆ. ನೀನ್ ಹೂ ಅಂದ್ರೆ ನಿನ್ನ ನೀನ್ ನರಕದಿಂದ ಕರ್ಕೊಂಡು ಹೊರಟೋಗ್ತೀನಿ. ನಿನ್ ಮುಂದೋದಕ್ಕೆ ಅನುಕೂಲವನ್ನು ಮಾಡ್ಕೊಡ್ತೀನಿ. ನೀ ನಿನ್ ಜೀವನದ ಆಸೆ ಪೂರೈಸೋ ಡಾಕ್ಟರ್ ಆಗಿ ನಿನ್ ಕಾಲ್ ಮೇಲೆ ನಿಂತ್ಕೋಬೇಕು. ಆರ್ಥಿಕ ಸ್ವಾತಂತ್ರ್ಯ ಬರ್ಲಿಲ್ಲ ಅಂದ್ರೆ ನಮ್ ದೇಶದಲ್ಲಿ ನಿಮ್ಮಂತವ್ರ ಕಣ್ಣೀರಿನ ಅತೃಪ್ತಿಗೆ. ಏನದು ಹನ್ನೊಂದು ಗಂಟೆ ರಾತ್ರಿ ಚೊರಕ್ ಚೊರಕ್ ಅಂತ ಕತ್ತಿರ್ತಾ ಇದ್ಯಾ? ನಾಳೆ ನಮ್ ಸ್ಕೂಲ್ ಡೇ ತಾತ, ಕಾಗದ ಗೊಂಬೆ ಮಾಡ್ಕೊಂಡ್ ಬನ್ನಿ ಅಂತ ನಮ್ ಮಿಸ್ ಹೇಳಿದ್ದಾರೆ. ಬೆಳಗ್ಗೆ ಹೊತ್ತು ಮುಂಚೆ ಎದ್ದು ಮಾಡ್ಕೊಳಕ್ ಆಗಲ್ವಾ? ಹೋಗಿ ದೀಪ ಹಸ್ ಮನೆ ಕಡೆ. ಯಾರು ಹೇಳ್ತಾ ಇರೋದು? ದೀಪ ಹಸ್ ಮಾಡ್ತೀರೋ ಇಲ್ವೋ? ಎದ್ದು ಬಂದು ಎದೆಗ ಒದ್ ಬಿಡ್ತೀನಿ. ದೀಪ ಹಸ್ ಮನೆ ಕಡೆ ಹಾಗೂ ಒದೇಕ್ ಎದ್ ಬರ್ತಿಯಲ್ಲ, ನೀನೇ ದೀಪ ಹಾಸ್ಬೋದು. ಏನಂದೆ? ನೀ ಕೂಗಿದ್ದಕ್ಕೆ ಕದಂತೆ ಒಲ್ದೋಯ್ತು. ಬಾಲದೇನುಕ ಮಲ್ಕೊಲ್ಲೋಣ. ಅಬ್ಬ, ಇಷ್ಟು ವರ್ಷ ನಾನು ಬೆಂಕಿ ಗುಡಲ್ ಸಿಗಾಕೊಂಡಂಗಿತ್ತು. ನಾನ್ ಕೆಲ್ಸಕ್ಕೆ ಹೋಗೋದಿಕ್ಕೆ ಕಡೆಗೂ ನಿಮ್ಮಪ್ಪ ಒಂದಿಷ್ಟು ದೊಡ್ಡ ಮನ್ಸ್ ಮಾಡಿದ್ರಲ್ಲ, ಅದೇ ನನ್ ಪುಣ್ಯ. ದೊಡ್ಡ ಮನ್ಸ್ ಮಾಡಿದ್ದು ನಮ್ಮಪ್ಪ ಅಲ್ಲ ಕಡೆ, ನಿನ್ ಗಂಡ ನಾನು. ನಿನ್ನೆ ಮಂತ್ರಿಗಳು ಅಪ್ಪನ ಹತ್ರ ಜಮೀನ್ ಕೊಡ್ತೀನಿ, ಸೈಟ್ ಕೊಡ್ತೀನಿ, ಅದು ಇದು ಅಂತ ಮಾತಾಡ್ತಿದ್ದಾಗ ಮಧ್ಯದಲ್ಲಿ ಚಕಾರ್ ಅಂತ ನಿನ್ನ ಅಪ್ಲಿಕೇಶನ್ ತೋರಿಸ್ಬಿಟ್ಟೆ. ಆಹಾ, ನನ್ನ ಮಗಂದು ಇಷ್ಟು ಬೇಗ ಸ್ಯಾಂಕ್ಷನ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರ್ಕಾರದವ್ರು ಮನ್ಸ್ ಮಾಡಿದ್ರೆ ಎಲ್ಲ ಆಗತ್ತೆ. ಎಲ್ಲ ಸರಿಯಾಗಿದ್ಯಾ? ಎಲ್ಲ ಸರಿಯಾಗೇ ಇದೆ. ಕೆಲ್ಸಕ್ ಸೇರ್ತಾ ಇದೀಯಾ? ಇನ್ ಮುಂದಕ್ಕೂ ಎಲ್ಲ ಹೀಗೆ ಸರಿಯಾಗಿರ್ಲಿ. ಹುಷಾರು, ನಾನು ಹೋಗಿ ಬರ್ತೀನಿ ಮಾವ. ಹುಷಾರಾಗಿ ಹೋಗಿ ಬರ್ತೀಯನಮ್ಮ. ಎರಡದಾಯ್ತು, ಎರಡಿದಾಯ್ತು, ಹುಷಾರಾಗಿಲ್ದೆ ಇರ್ತಾಳೇನಪ್ಪ. ನಡಿಯ ಚಾಚಿ. ಡೇ, ಅಷ್ಟೊಂದಿಂದ ಬಡ್ಕೋತಾ ಇದ್ದೀನಿ, ಎಲ್ಲಿಗಳ ಹೋಗಿದ್ದ? ನೀ ಕದ್ದಾಗೆಲ್ಲ ಬಂದ್ಬಿದಾಗತ್ತ? ಏನಿದೆ ನೀನ್ ಸದ್ಯಾಗಿದ್ದೆ ತಾನೆ, ನಾ ಸದ್ಯಾಗಿದ್ದದು? ನನ್ ಮಗನೇ, ಯಾರ ಹತ್ರ ಮಾತಾಡ್ತಿದ್ಯಾ? ಒಬ್ಬ ಪಿಚಾಚಿ ಎದುಲ್ಗದೆ. ಈಗ ಮೇಲೆ ಎದ್ದ ಅಂದ್ರೆ ನೀ ಎದ್ದೆ ಎಲ್ಲ ಕಿನ್ನ ಎರಡ್ ನಿಮಿಷ ಆಗತ್ತೆ. ಅಷ್ಟರಿಂದ ಯಶವಂತ್ ಪುದ್ದಲ್ಲಿ ಇರ್ತೀನಿ, ಅಲ್ಲಿಗೂ ನೀ ಬದ ವಸತಿಗೆ ಯಾವ್ದಾದ್ ಬಾಂಡೆಲ್ಲ ಅದಿ ಹತ್ಕೊಂಡು ಬಾಂದಿರ್ತೀನಿ. ಅಯ್ಯೋ, ಇವತ್ತೇನಾಗಿದ್ಯ ಮುಂಡೆ? ನಮ್ಮ ಅಮ್ಮನ ಕೆಲ್ಸ ಕಳ್ಸಕ್ಕೆ ನೀನ್ ಒಪ್ಕೊಂಡೆ? ಬಂಗ್ಲಾ ಆಂಟಿನ್ ಓದಕ್ ಕಳ್ಸಿದ್ರೆ ನಿಂಗೆ ಏನಾಗ್ತಿತ್ತು? ಏನಾಗ್ತಿತ್ತು? ಇಲ್ಲಿ ತಾತನ ಮನೆಗಂಟು ಹೊಲ್ತೋಗ್ತಿತ್ತು. ಅಯ್ಯೋ, ಕೂತ್ಕೊ ಬಿದ್ದಾತಿ. ಊಲಿಗೆಲ್ಲ ಬುದ್ಧಿ ಎಲ್ಲ ಗೌದ, ಮನೇಲಿ ಕುತ್ಕೊಂಡು ಹೂಲ್ ತಿಂತೀನಂತೆ. ಬಾಂದೇನುಕ ತಲೆ ಬಳಸ್ಕೊಂಡು ನಾಮ ಹಾಕೊಂಡು ಕಂಕುಳಿಗೊಂದು ಜೋಳಿಗೆ ನೇಸಾಕೊಂಡು ಶೇಷಾಚಲಕ್ಕೆ ಹೋಗಿ ಸನ್ಯಾಸಿ ಆಗ್ತೀನಿ. ಸನ್ಯಾಸಿ ಆಗ್ತೀಯ? ಕಟ್ಕೊಂಡಿರೋ ಹೆಂಡತಿನೇನೋ ಮಾಡ್ತೀಯ? ಅವಳು ಒಪ್ಕೊಂಡ್ರೆ ಈಗಲೇ ಡೈವರ್ಸ್ ಮಾಡ್ತೀನಿ. ಬೇಡ ಅಂದ್ರೆ ಹಾಗೆ ಮರ್ತೋಗ್ತೀನಿ ಅಷ್ಟೇ. ಅನಿತಾ, ಏನಿದೆಲ್ಲ? ಯಾಕೆ ಇವನೊಳ ಹುಚ್ಚಿನ ತರ ಆಡ್ತಾ ಇದ್ದಾನೆ? ಅವ್ರು ಸರಿಯಾಗಿ ಮಾತಾಡ್ತಿದ್ದಾರೆ ಬಾಲು. ನಿಮ್ ಜೊತೆ ಸಂಸಾರ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ವಂತೆ. ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ವಂತ? ಯಾಕಂತೆ? ಯಾಕೆಂದ್ರೆ ನನ್ ಜೊತೆ ಇರೋವಾಗ ಅವ್ರಿಗೆ ಬಾರೆ ಬಾರೆ ಬೇಗ ಅನಿತಾ ಬೇಗ ಬಾ. ಬಾರೆ ಬಾರೆ. ಹೂವು ಕಣೆ, ಹೂವು. ಅಯ್ಯೋ, ಅದಲ್ರಿ, ಈ ಅಲಂಕಾರ ಎಲ್ಲ ಏನು ಅಂದೆ? ನಮ್ ಫಸ್ಟ್ ನೈಟ್ ತರ ಕಣೆ. ಬರೀ ಬಾಯ್ ಮಾತ್ನಲ್ಲೇ ನಿಮ್ ಫಸ್ಟ್ ನೈಟು. ಬಾರೆ ಬಾರೆ. ನೀವ್ ನನ್ನ ಹಾಕ್ ಕರಿಬೇಡ್ರಿ, ನನಗ್ ನಗು ಬರುತ್ತೆ. ಯಾಕೆ? ಪ್ರೀತಿ ಮಾಡುವಾಗ ಇಷ್ಟೊಂದು ಅವಸರ ಇರಬಾರ್ದ್ರಿ. ನನಗೆ ಹೇಳ್ಕೊಡಕ್ ಬರ್ತೀಯ? ಎಷ್ಟೇ ಆದ್ರೂ ನನ್ಗಿಂತ ಅನುಭವಿಸ್ತಾಳೆ ತಾನೆ. ಏಯ್, ನಿನ್ನ ಅನುಭವಕ್ಕೂ ನನ್ನ ಅನುಭವಕ್ಕೂ ವ್ಯತ್ಯಾಸ ಇಲ್ವೇನೆ? ಬಾರೆ ಬಿಡ್ರಿ, ಬರೀ ಚುಚ್ಚು ಮಾತಾಡೋದು ನಿಮಗ್ ಗೊತ್ತಿರೋದು. ಸಾಕು, ನಿಲ್ಸೆ. ನೀ ತುಂಬಾ ಮಾಡರ್ನ್ ಹುಡುಗಿ ಅಂತ ಗಂಡ ಹೆಂಡತಿ ಮಧ್ಯೆ ನಡೆಯೋ ವಿಷಯ ಎಲ್ಲ ಇವನ ಹತ್ರ ಹೇಳಕೊಟ್ಟಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಿಮ್ಮಷ್ಟು ಕೀಳು ಮಟ್ಟದವಳಲ್ಲ ರೀ ನಾನು. ಓಹೋ, ನೀ ತುಂಬಾ ಸಾಚ ಹೈ ಲೆವೆಲ್, ನಾವೆಲ್ಲ ಫುಟ್ಪಾತ್ ಲೆವೆಲ್ ನೋಡು. ಹೋಗಿ ಅಲ್ಲಿ ನಿಮ್ ಮನಸ್ಸಾಕ್ಷಿ ಇನ್ನೊಂದ್ಸರಿ ಕೇಳ್ ನೋಡಿ, ನೀವ್ ಮಾಡ್ತಿರೋ ಸರಿನಾ ಅಂತ. ವಿನಾಯಕ, ಏನೋ ಇದೆಲ್ಲ ನೋಡ್ತಿದ್ಯಲ್ಲ, ಗೊತ್ತಾಗಲಿಲ್ವಾ?
ಏನಾಯ್ತು ಅನಿತಾ, ಯಾಕೆ ಅಳ್ತಿದ್ಯಾ? ಅಯ್ಯೋ, ಯಾಕೆ ಕೇಳ್ತೀರಿ ನಮ್ ಸಂಸಾರದ ಗಲಾಟೆನ? ಗಲಾಟೆನ? ನೀವೇನೇ ಹೇಳಿ, ಗಂಡಸರು ಬೇಕಾದ್ರೆ ಎರಡನೇ ಮದುವೆ ಮಾಡ್ಕೋಬಹುದು, ಆದ್ರೆ ಹೆಂಗಸರು ಮಾತ್ರ ಎರಡನೇ ಮದುವೆ ಮಾಡ್ಕೊಳ್ಳೇಬಾರ್ದು. ನಮ್ ಪ್ರಾಣನೇ ಒತ್ತೆ ಇಟ್ಟವ್ರನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಅಷ್ಟೇ ಕೀಳಾಗಿ ನೋಡ್ತಾರೆ. ನೀನು ನಿನ್ನ ಅರ್ಕರಿಂದ ಕರ್ಕೊಂಡು ಹೋಗ್ತೀನಿ ಮಂಗಳ. ನೋಡು, ಸ್ಟ್ರೈಟ್ ಆಗಿ ಹೇಳ್ತೀನಿ, ಸ್ಟ್ರೈಟ್ ಆಗಿ ಹೇಳು. ಏನ್ ನಿನ್ ಕಡೆ ನಿರ್ಧಾರ? ಡೈವೋರ್ಸ್, ಇಲ್ಲ ಅಂದ್ರೆ ಸ್ಟ್ರೈಟ್ ಶೇಷಾಚಲ. ಓಹೋ, ಹೋಗಿ ಋಷಿ ಆಗ್ತೀಯಾ? ಋಷಿ ಆಗ್ತೀನೋ ಮಹರ್ಷಿ ಆಗ್ತೀನೋ, ಒಟ್ನಲ್ಲಿ ಖುಷಿಯಾಗಿರ್ತೀನಿ. ಸರಿ, ಹೊರಡು ಹಾಗಾದ್ರೆ. ಏನಾ ಗಂಟು ಮುಟ್ಟ ಕಟ್ಕೊಂಡು ಮೊದ್ಲು ಹೊರಡು ಅಂದೆ. ನಾನ್ ಹೊರಟೋದ್ರೆ ಇವಳು? ಅವಳ ಸುದ್ದಿ ನಿನ್ಗ್ಯಾಕೋ? ನಾವೇನಾದ್ರೂ ಮಾಡ್ಕೋತೀವಿ, ನಮ್ ಸುದ್ದಿ ನಿನ್ಗ್ಯಾಕೆ? ನಾವು ನಮ್ ಸುದ್ದಿ ಅಂದ್ರೆ ನೀವಿಬ್ರು ಒಂದಾಗ್ಬಿಟ್ರ? ಅಕ್ಕ, ನನ್ ಗೊತ್ತು ಕಣೋ, ನೀನಿನ್ ಬಿಟಿಸ್ ಬುದ್ಧಿ ಬಿಡಲ್ಲ ಅಂತ. ಗಂಡು ಹೆಣ್ಣಿನ ಸಂಬಂಧ ಬರೀ ಕಾಮದ್ದಾಗಿದ್ರೆ ಈ ಲೋಕದಲ್ಲಿ ತಾಯಿ, ತಂಗಿ, ಅಕ್ಕ, ಅತ್ತಿಗೆ ಅನ್ನೋ ಶಬ್ದಗಳೇ ರೂಢಿಯಲ್ಲಿರ್ತಿರ್ಲಿಲ್ಲ ಕಣೋ. ನಿನ್ ಯೋಗ್ಯತೆಗೆ ಇವಳಿಗಿಂತ ಹೆಂಡತಿ ಬೇಕಾ? ವಿಧವಾ ವಿವಾಹಕ್ಕೆ ಬೇಕಾಗಿರೋದು ಅವ್ರವ್ರ ಹಿಂದಿನ ಅನುಭವ ಅಲ್ಲ ಕಣೋ, ಲೋಫರ್. ದೊಡ್ಡತನ, ದೊಡ್ಡತನ. ಆ ದೊಡ್ಡತನ ನನ್ನ ಸ್ನೇಹಿತನ ಎದೆಯಲ್ಲಿ ದೊಡ್ಡದಾಗಿದೆ ಅಂತ ಇವಳದ್ರ ಮೀಸೆ ಮೇಲೆ ಕೈಯಕೊಂಡು ಹೇಳಿದ್ದೆ ಕಣೋ. ಆದ್ರೆ ನೀನು ನಾಲ್ಕು ಕಾಸಿಗೆ ಯೋಗ್ಯತೆ ಇಲ್ದವನು ಅಂತ ಇವತ್ತು ಒರ್ಸ್ಕೊಂಡ್ಬಿಟ್ಟೆ. ಹೋಗೋ ಹೋಗೋ ಶೇಷಾಚಲಕ್ಕೆ. ನೋಡ, ನನಗ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನೋ ಮಾಡ್ತೀಯ, ನಿನ್ ಕೈಲಿ ಏನೋ ಆಗುತ್ತೆ ನೋಡ್ತಿರು. ಮಾತಾಗ್ಯೋ ವನಿತಾ, ಏನಾಯ್ತು ವನಿತಾ? ನೀವೇನು ಗಾಬರಿ ಆಗ್ಬೇಡಿ, ನಮ್ ಯಜಮಾನ್ರು ಅವ್ರು ದೊಡ್ಡತನ ತೋರಿಸ್ತಾ ಇದ್ದಾರೆ. ಮತ್ತೆ ಡೈವೋರ್ಸ್? ಏ ಹೋಗಲ್ಲ, ಗಂಡ ಹೆಂಡತಿ ಮಧ್ಯೆ ತಲೆಗೆ ಬಂದ್ಬಿಟ್ಟ ಮುಟ್ಟಾಳ, ಹೋಗಿ ನಿನ್ ಕೆಲಸ ಮಾಡ್ಕೋ, ಹೋಗ. ವನಿತಾ ಮಂಗಳ, ನೀನ್ ಮಾತ್ರ ಇದ್ ಕೋಪ್ಕೋಬೇಡಮ್ಮ. ಈಗೇನ್ ಮಾಡು ಅಂತೀಯ ನನ್ನ ನೋಡು. ಅಯ್ಯೋ, ಯಾಕೆ ಕೇಳ್ತೀರಿ ನಮ್ ಸಂಸಾರದ ಗಲಾಟೆನ? ನೀವೇನೇ ಹೇಳಿ, ಗಂಡಸರು ಬೇಕಾದ್ರೆ ಎರಡನೇ ಮದುವೆ ಮಾಡ್ಕೋಬಹುದು, ಆದ್ರೆ ಹೆಂಗಸರು ಮಾತ್ರ ಎರಡನೇ ಮದುವೆ ಮಾಡ್ಕೊಳ್ಳೇಬಾರ್ದು. ನಮ್ ಪ್ರಾಣನೇ ಒತ್ತೆ ಇಟ್ಟವ್ರನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಅಷ್ಟೇ ಕೀಳಾಗಿ ನೋಡ್ತಾರೆ ನಮ್ಮನ್ನ. ಎಲ್ಲಾಳಕೋದೇನು? ಏನ್ ಪರಿಣಾಮನವ್ರೆ, ಬೆಳಿಗ್ಗೆನೆ ಕೂಗಾಡ್ತಾ ಇದ್ದೀರಾ? ಬಾಲಣ್ಣವರು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೊಳ್ಳೋದು? ಚೇರ್ ಹೇಳ್ದ ಕೂತ್ಕೊಳ್ಳಿ ಅಂತಿದ್ದೀರಲ್ಲ, ನಿಮ್ಮ ಎದುರು ನಾನು ನೆಲದಲ್ಲಿ ಕೂತ್ಕೊಳ್ಳಕ್ಕಾಗತ್ತಾ? ಅದಕ್ಕೇನು, ನನ್ನ ಕುರ್ಚಿನೇ ಬಿಟ್ಕೊಡ್ತೀನಿ. ಅಯ್ಯೋ ಬೇಡ ಬೇಡ, ಕುರ್ಚಿ ಬಿಟ್ಕೊಳ್ಳೋದಕ್ಕೆ ಇನ್ನು ಟೈಮ್ ಇದೆ. ಅಂದಾಗೆ ಏನ್ ವಿಶೇಷ ಪೇಪರ್ನಲ್ಲಿ? ವಿಶೇಷ ಏನು ಇಲ್ಲ, ಎಲ್ಲ ಭ್ರಷ್ಟಾಚಾರದ ಸುದ್ದಿನೇ. ಬೇರೆ ನ್ಯೂಸ್ ಇದ್ರೆ ತಾನೇ ಹಾಕ್ತಾರೆ, ದೇಶದಲ್ಲಿರೋದು ಒಂದೇ ನ್ಯೂಸು. ಯಾವುದು? ನಿಮ್ ಮೊಮ್ಮಗಳು ಮೆಡಿಕಲ್ ಸೀಟ್ ಹಗರಣದ್ದು. ಅದೇನ್ ಮಹಾ ಬಿಡಿ, ರಾಜಿ ಆದ್ರೆ ಮುಗೀತು. ರಾಜಿನ? ಯಾರ್ಯಾರ ರಾಜಿ ಆಗೋದು? ಅದೇ ನಾನು ನೀವು. ಓಹ್, ಅಂದಾಗ ನಿಮ್ ಮಗನ್ ತಿಥಿ ಯಾವತ್ತು? 11ನೇ ತಾರೀಕು. ಓ, ಕೋರ್ಟ್ ನಲ್ಲಿ ಕೇಸ್ ನಡೆಯೋದು ಆವತ್ತೆ. ಹೌದು. ನಿಮ್ ಮಗನ್ ತಿಥಿನೂ ಆವತ್ತೆ. ಹೌದು. ಆ ನಂಜಪ್ಪನ್ ತಿಥಿನೂ ಆವತ್ತೆ. ಹೌದು. ಏನಮ್ಮ? 11ನೇ ತಾರೀಕು ಈ ಕೇಸ್ ನಡೆಯೋದಿಲ್ಲ ತಾತ. ನಿಜವಾಗ್ಲೂ ಹೇಳ್ತಿದ್ದೇನಮ್ಮ? ಹೌದು ತಾತ, 11ನೇ ತಾರೀಕು ಈ ಕೇಸ್ ನಡೆಯೋದಿಲ್ವ? ಯಾಕೆ? ಅದೆಲ್ಲ ನಿಮ್ಗ್ಯಾಕೆ ಹೇಳಿ ತಾತ? ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನನ್ನ ಕಂಪ್ಲೇಂಟ್ ನಾ ವಾಪಸ್ ತೋತೀನಿ. ಮಂಗಳ, ಏನಿದಲ್ಲ, ಯಾಕೆ ನಿನ್ ನಿರ್ಧಾರ ಬದಲಾಯಿಸಿದೆ? ದೂಸರ ಮಾತಾಡ್ಬೇಡ ನೀನು. ಕರ್ನಾಟಕ ರಾಜ್ಯದ ಬಂಪರ್ ಲಾಟ್ರಿ ಯಾವತ್ತು ನಿನ್ಗೆ ಒಡೆಯುತ್ತೆ ಅಂತ ತಿಳ್ಕೊಬೇಡ. ಇವತ್ತಿಂದ ನಮ್ದು ನಡೆಯಮ್ಮ, ಹೋಗೋಣ. ಹ್ಮ್, ವೆರಿ ಗುಡ್. ನಂಜಪ್ಪನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳಕ್ ಬಂದಿದ್ಯಾ? ತಗೊಂಡ್ ಏನ್ ಮಾಡ್ತೀಯ? ಬಚ್ಚನ ಮನೆ ಕೂತ್ಕೊಂಡು ಮೊಸರು ಸಿಗ್ತೀಯಾ? ಶೋ, ಮಧ್ಯ ಏನಾದ್ರೂ ಮಾತಾಡಿದ್ರೆ ಮರ್ಯಾದೆ ಕಳ್ಕೊತೀರಾ? ಏನಮ್ಮ, ನಿನ್ ಪರವಾಗಿ ನಾವು ಮಂತ್ರಿಗಳನ್ನೆಲ್ಲ ಎದುರಾಕೊಂಡು ಕೆಲಸ ಮಾಡ್ತಾ ಇದ್ರೆ ಸುಲಭವಾಗಿ ಬಂದು ಕೇಸನ್ನು ವಾಪಸ್ ತಗೋ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ ರೆಸ್ಪಾನ್ಸಿಬಿಲಿಟಿ ಬೇಡವನಮ್ಮ. ಅಲ್ಲಮ್ಮ, ನಿನ್ನ ಒಳ್ಳೇದಕ್ಕೆ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ನಿನಗೆ ಗೊತ್ತಿದೆಯಾ? ನಾನು ನನ್ನ ಒಳ್ಳೇದನ್ನ ಬಯಸಿ ಈ ತೀರ್ಮಾನಕ್ಕೆ ಬಂದಿದ್ದು. ಓಕೆ, ನೀವು ಕೋರ್ಟ್ ಕಂಪ್ಲೇಂಟ್ ಪ್ರಕಾರ ಚಾರ್ಜ್ ಶೀಟ್ ಹಾಕಿದ್ದೀನಿ, ಕೇಸ್ ಕೋರ್ಟ್ನಲ್ಲಿದೆ, 11ನೇ ತಾರೀಕು ಕೋರ್ಟಿಗೆ ಬಂದು ಕೇಸನ್ನು ವಾಪಸ್ ತಗೊಳ್ಳಿ. ಕೋರ್ಟಿಗೆ ಬರಬೇಕಾ? ಹಾ, ಕಾನೂನು ಪ್ರಕಾರ 11ನೇ ತಾರೀಕು ಕೋರ್ಟಿಗೆ ಬನ್ನಿ, ಗೊತ್ತಾಯ್ತಾ?
ಹೇಗಿದೆಯಮ್ಮ ಜಾಗ? ಜಾಗ ಚೆನ್ನಾಗಿದೆ ಇಲ್ವ ಹೇಳು. ಚೆನ್ನಾಗಿದೆ. ಇಲ್ಲೇ ಮಂಗಳ ನರ್ಸಿಂಗ್ ಹೋಮ್ ಅಂತ ಕಟ್ಟಿಸ್ತೀನಿ. ಹೌದಮ್ಮ, ನಿನ್ನ ಹೆಸರಿನಲ್ಲೇ ಆಸ್ಪತ್ರೆ ಕಟ್ಟಿಸ್ತೀನಿ. ಮುಂದಿನ ತಿಂಗಳು ಆಯುರ್ವೇದಕ್ಕೋ ಹೋಮಿಯೋಪತಿಗೋ ಸೇರು, ಡಾಕ್ಟರ್ ಆಗು. ನೀನು ಒಂದೊಂದು ವರ್ಷನೂ ಪಾಸ್ ಆಗ್ತಿದ್ದಂಗೆನೆ ನಾನು ಇಲ್ಲಿ ದುಡ್ಡು ಕಾಸು ಒಂದ್ಸಾ ಬಿಲ್ಡಿಂಗ್ನ ಏರಿಸ್ತಾ ಇರ್ತೀನಿ. ನೀನ್ ಪಾಸ್ ಆಗಿ ಬಂದ್ಮೇಲೆ ಈ ಬಿಲ್ಡಿಂಗ್ಗೆ ನೀನೇ ಯಜಮಾನಿ, ನೀನೇ ಡಾಕ್ಟರ್. ಕಡೆಗಾಲದಲ್ಲಿ ಈ ಆಸ್ಪತ್ರೆಯಲ್ಲೇ, ಅಂದ್ರೆ ನಿನ್ನ ಆಸ್ಪತ್ರೆಯಲ್ಲೇ, ನಿನ್ನ ಕೈನಲ್ಲೇ ಗ್ಲೂಕೋಸ್ ಹಾಕಿಸ್ಕೊಂಡು ಮೇಲೆ ಗುಗ್ಗಿ ಎತ್ತಗೆ ಮುಂಡೆದೆ ಕೇಜಿ ತಮಟೆ ಹೊಡೆದ ಕೊಟ್ಟಿಯ. ಕಂಪ್ಲೇಂಟ್ ವಾಪಸ್ ತಗೊಂಡ್ರ? ವಾಪಸ್ ತಗೊಂಡ್ನ ಬಿಟ್ನ ಮೊದ್ಲು ಎಳೆ ಮೇಲೆ ಯಾಕೆ ಎದ್ದೇಳ್ಬೇಕು? ಕಂಪ್ಲೇಂಟ್ ವಾಪಸ್ ತಂದಿದ್ರೆ ಕರ್ನಾಟಕ ಬಂಪ ಲಾಟ್ರಿ ನಿಮ್ದು, ಇಲ್ದೇ ಇದ್ರೆ ನಂದು. ಹ್ಮ್, 11 ತಾರೀಕು ಕೇಸು ವಾಪಸ್ ತಗೊಳ್ತಾಳಯ್ಯ? ತಗೊಳ್ಳೋದಿಲ್ಲಯ್ಯ. ಯಾಕೆ ತಗೊಳ್ಳೋದಿಲ್ಲಯ್ಯ? ಯಾಕಂದ್ರೆ ನಾನ್ ನಿನ್ ತಂಗಿ ಲವ್ ಮಾಡ್ತಾ ಇದ್ದೀನಿ. ಉಗ್ಗೆ ತೆಗೆಯೋ ಮಂಗಳ ದೇವಿ ಸಮಥಿಂಗ್ ನಂಜಪ್ಪ ಸೈತಿನ್ ತಾತ ಕಾಚುನ್ ಬಾಲು ಮಂಗಳ ದೇವಿ ಸಮಥಿಂಗ್ ನಂಜಪ್ಪ ಸೈತಿನ್ ತಾತ ಕಾಚುನ್ ಬಾಲು ಮಂಗಳ ದೇವಿ ಮಂಗಳಾ ದೇವಿ ಅವರೇ, ಈ ಭ್ರಷ್ಟಾಚಾರಿಗಳ ಆಡಳಿತದಲ್ಲಿ ರೇಷನ್ ಇದ್ರೆ ಸೀಮೆಣ್ಣೆ ಇರಲ್ಲ, ಸೀಮೆಣ್ಣೆ ಇದ್ರೆ ರೇಷನ್ ಇರಲ್ಲ, ಕರೆಂಟ್ ಇದ್ರೆ ನೀರಿರಲ್ಲ, ನೀರಿದ್ರೆ ಕರೆಂಟ್ ಇರಲ್ಲ. ಮೊನ್ನೆ ರಾತ್ರಿ ಪಿಚಾಚಿ ಕೂಗಿದ್ದಕ್ಕೆ ಕದಂತೆ ಆಫ್ ಆಗೋಯ್ತು. ಪಿಚಾಚಿಗೆ ಮಂಗಳಾ, ನಿಮ್ ಕೇಸ್ನಲ್ಲಿ ಸಮಥಿಂಗ್ ನಂಜಪ್ಪನವರು ರೆಡ್ ಅಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಈಗ ನಿಮ್ ತಾತ ನಿನ್ ಬಾಯಿ ಮುಚ್ಚಕ್ಕೋಸ್ಕರ 10 ಎಕರೆ ಹೊಲ ಸದಾಶಿವನಗರದ ಸೈಟ್ ನ ಸಮಥಿಂಗ್ ಆಗಿಸ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ನೀವೇನಾದ್ರೂ ನಿಮ್ ತಾತನ್ ಪರ ವಹಿಸಿ ಈ ಕೇಸ್ ಮುಚ್ಚ ಪ್ರಯತ್ನ ಪಟ್ರೆ ನಾವೆಲ್ಲ ನಿಮ್ ಮನೆ ಮುಂದೆನೆ ಸಾಯೋ ತನಕ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದಕ್ಕೆ ಇದೇ ನಾಂದಿ ಮಂಗಳಾ ದೇವಿ ಸಮಥಿಂಗ್ ನಂಜಪ್ಪ ಸೈಟಿನ್ ತಾತ ಸೈಟಿನ್ ತಾತ ಕಾಚುನ್ ಬಾಲು ಸಮಥಿಂಗ್ ನಂಜಪ್ಪ ಮಂಗಳಾ ದೇವಿ. ಅಂದಾಗೆ ಯಾವತ್ ನಿಮ್ ಮಗನ್ ತಿತ್ತಿ? ಯೋಚನೆ ಮಾಡ್ಬೇಡಿ, ಅದ್ ಖಂಡಿತ ನಿಮ್ಮನ್ನು ಊತಕ್ಕೆ ಕದೀತಾರೆ. ಹಲೋ ನಿಸ್ತಗಮ್ಮಪ್ಪ, ಇಲ್ಲಿ ಇಲ್ಲಿ ಕಿಟಕಿಲಿ. ಸುಮ್ನೆ ಅಳೋದ್ರಿಂದ ಏನ್ ಪ್ರಯೋಜನ? ಹತ್ಕೊಂಡು ಸಾಧಿಸೋಕ್ಕಿಂತ ಹೊತ್ಕೊಂಡು ಸಾಧಿಸ್ಬೇಕು. ಹೌದು, ನೀನ್ ಅಳ್ತಾ ಇರೋದ್ ಯಾಕೀಗ? ನಿಮ್ ತಾತ ನಿಂಗ್ ಮೋಸ ಮಾಡಿದ್ ಗೊತ್ತಾಗಿದ್ದಕ್ಕ, ಇಲ್ಲ ನಾನ್ ನಿನ್ ಲವ್ ಮಾಡ್ತಾ ಇರೋ ವಿಷಯ ಗೊತ್ತಾಗಿದ್ದಕ್ಕ? ಡೋಂಟ್ ಮಿಸ್ಟೇಕ್ ಮೀ, ನಾನು ಏನಿದ್ರು ಸ್ಟ್ರೈಟ್ ಫಾರ್ವರ್ಡು, ತಪ್ಪಿದ್ರೆ ತಪ್ಪು ಅಂತೀನಿ, ಸರಿ ಇದ್ರೆ ಸರಿ ಅಂತೀನಿ. ಏನ್ ಮಾಡೋದು ಹೇಳಿ, ಈ ಕೇಸ್ ಲವ್ ಟಚ್ ಕೊಡ್ಲಿಲ್ಲ ಅಂದ್ರೆ ಫಿನಿಶಿಂಗ್ ಇರೋದಿಲ್ಲ. ನೋಡು, ನೀನ್ ಈಗ್ಲೂ ಹೂ ಅಂದ್ರೆ ನಿನ್ನ ನಿನ್ನ ಅರ್ಕದಿಂದ ದೂರ ಕರ್ಕೊಂಡು ಹೋಗ್ತೀನಿ. ಬೇಡ, ನನ್ ಯಾರು ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ. ಸಾಯ್ತೀನಿ ಅಂತ ಹೋದಾಗ ಆ ಸಾವೇ ನನಗೆ ಸಹಾಯ ಮಾಡ್ಲಿಲ್ಲ. ಮನುಷ್ಯರು ನೀವೇನ್ ಸಹಾಯ ಮಾಡ್ತೀರಾ? ನಾನು ಇಲ್ಲೇ ಇರ್ತೀನಿ, ಇಲ್ಲೇ ನರಳ್ತೀನಿ, ಇಲ್ಲೇ ಇದ್ದಿ ನರ್ಕ ಅನುಭವಿಸ್ತೀನಿ, ಇಲ್ಲೇ ಸಾಯ್ತೀನಿ. ನಾನು ಎಲ್ಲಿಗೂ ಬರೋದಿಲ್ಲ. ಲವ್ ಮಾಡೋದಿಲ್ಲ ಅನ್ನೋ ಪರವಾಗಿಲ್ಲ, ಅದೇ ಬರೋದಿಲ್ಲ ಅಂದ್ರೆ ಏನರ್ಥ? ನೀನ್ ಬರ್ದ್ರಿ ಕೇಸ್ ನಡೆಸೋರು ಯಾರು? ಸಾಕ್ಷಿ ಹೇಳೋರು ಯಾರು? ನಿಮ್ ಕಾಲ್ ಹಿಡ್ಕೋತೀನಿ, ಅದನ್ ಮಾತ್ರ ಬಲವಂತ ಮಾಡ್ಬೇಡಿ. ಯಾರು ಮಾತಾಡಿದ್ದು? ನೀನಾ? ಅಲ್ಲ, ನಮ್ಮ ಅಪ್ಪ. ಹೌದಾ? ಎಲ್ಲಿ? ಅಲ್ಲಿ ಅಲ್ಲಿ. ಅಯ್ಯೋ, ಇದೇ ನೀವು ಮಾಡ್ತಾ ಇರೋದು? ಇದೊಂದೇ ಅಲ್ಲ, ಚಮ್ಯ ಸಿಕ್ಕಿದ್ರೆ ಕತ್ತೆ ಕಾಲ್ ನೋಡ್ಕೋತಾರೆ. ನಮ್ಮ ಅಪ್ಪ ನೆಕ್ಸ್ಟ್ ಐದ್ ಏನು ಅಂತ ಹೇಳ? ಏನು? ಕಾಸ್ಕೋಸ್ತ ಚಗಣಿ ತಿನ್ನೋದು. ತಿಂತೀನಿ ಈಗೇನೀಗ. ನೀನ್ ಹಾಕಿದ ನಾವು ತಿನ್ಬೇಕಲ್ಲ, ನಮ್ ಕರ್ಮ. ನೋಡಿ ಮಹಾಸ್ವಾಮಿ ನಂಜಪ್ಪನವ್ರೆ, ಇವರು ನಿಮಗ್ ತಿನ್ನಿಸ್ತಾ ಇದಾರೆ, ನೀವು ಮೇಲ್ಗಡೆ ಅವ್ರಿಗೆ ತಿನ್ನಿಸ್ತಾ ಇದ್ದಾರೆ, ಮೇಲ್ಗಡೆ ಅವರು ನಮಗ್ ತಿನ್ನಿಸ್ತಾ ಇದ್ದಾರೆ, ನನಗೆ ನನ್ನ ಸೊಸೆ ತಿನ್ನಿಸ್ತಾ ಇದ್ದಾರೆ.
ಸಗಣಿನ ಏನು ಮತ್ತೆ ವಿರೋಧ ಪಕ್ಷ ಇದ್ದಂಗೆ ಇದೆ ನಾವು ಇವತ್ತು ರಾಜಿ ಆದರೆ ಎಲ್ಲ ಒಂದೇ ಪಕ್ಷ ಶುರು ಮಾಡಿ ಆಯ್ತು ನೋಡಿ ಸ್ವಾಮಿ ನಾನು ಬೇಲ್ನಲ್ಲಿ ಈಚೆಗೆ ಬಂದಿದ್ದೀನಿ ಮತ್ತೆ ಜೈಲ್ ಒಳಿಕ್ಕೆ ಹೋಗಬಾರದು ಅದಕ್ಕೆ ಈ ಅಪ್ಪನಿಗೆ ಎಷ್ಟು ಬೇಕು ಅಂತ ನೀವೇ ಕೇಳಿ ಎಷ್ಟು ಕೊಡ್ತಾರೆ ಅಂತ ಅವರನ್ನೇ ಕೇಳ ನೋಡಿ ಮೂರು ಲಕ್ಷ ಅಂತ ಹೇಳಿ ತ್ರೀ ಲಕ್ಷ ಓಕೆ ಅದನ್ನ ನಾವು ಅವ್ರ ಮೇಲೆ ಕೇಸ್ ಗೆದ್ದುಕೊಳ್ಳಕ್ಕೆ ಹೊರಲಿಕ್ಕೆ ಹೇಳಿ ಸೋತ್ ಬಿಟ್ರೆ ನಾನೇ ಮೂರು ಲಕ್ಷ ಕೊಡ್ತೀನಿ ಅಂತ ಹೇಳಿ ಪರಂದಾಮಯ್ಯ ಮತ್ತೆ ಪ್ರಾಬ್ಲಮ್ ತನ್ನಲ್ಲಯ್ಯ ಇದೇನು ರಾಜಿ ನಯ್ಯ ಮಹಾಸ್ವಾಮಿ ನೀವು ಕೇಸು ಗೀಸು ಅಂತ ನಮ್ಮನ್ನು ಕಾಡ್ಬೇಡಿ ನಿಮ್ ಕಾಲು ಹಿಡ್ಕೋತೀನಿ ಅಯ್ಯೋ ಇದೇ ನೀವು ನನ್ನ ಕಾಲಕ್ಕೆ ಹಿಡ್ಕೋತಿದ್ರಿ ಸ್ವಾಮಿ ನೀವೊಬ್ಬರೇ ನಮಗೆ ತಿರುಪತಿ ವೆಂಕಟರಮಣ ಸ್ವಾಮಿ ವೀಕ್ನೆಸ್ ಇಲ್ದಿರೋ ಸ್ವಾಮಿ ಜಗತ್ನಲ್ಲಿ ಯಾವ ಸ್ವಾಮಿ ಇದ್ದಾನೆ ಅಂತ ಹೇಳಿ ಸ್ವಾಮಿ ಗಯಾ ಅನ್ನೋ ಗಾಂಧರ್ವ ಗಾಂಚಲಿಯಲ್ಲಿ ಎಲ್ಲಡಕ್ಕೆ ಹಾಕೊಂಡು ಹುಗ್ದಿದ್ಕೆ ಶ್ರೀಕೃಷ್ಣ ಅವನ್ ತಲೆನೇ ತೆಗಿತೀನಿ ಅಂತ ಹೇಳಿಲ್ವಾ ಆಗ ಗಯಾ ಹೆದರ್ಕಂಡು ಅರ್ಜುನನ್ ಥಾವ ಹೋಗಿ ಈಗ ಯಂಗಯ್ಯ ಅಂತ ಕೇಳಿದ್ಕೆ ಅರ್ಜುನ ಶ್ರೀಕೃಷ್ಣನ್ ಮೇಲೆ ಬಿಲ್ಲೆತ್ಕೊಳ್ಳಿಲ್ವಾ ಆಗ ಶ್ರೀಕೃಷ್ಣ ತಂಗಿ ಗಂಡನ್ ತಲೆನೆ ಯಂಗಯ್ಯ ತೆಗೆಯೋದು ಅಂದ್ಬಿಟ್ಟು ಗಯ ಹೋದ್ರೆ ಹೋಗ್ಲಿ ಹೋಗಯ್ಯ ಅಂತ ಹೇಳ್ ಕಳಿಸ್ಲಿಲ್ವಾ ಹಂಗೆ ಪ್ರತಿಯೊಬ್ಬರಿಗೂ ಒಂದೊಂದು ವೀಕ್ನೆಸ್ ಇರುತ್ತದೆ ನಿಮ್ಗೂ ಏನಾರ ವೀಕ್ನೆಸ್ ಇದ್ರೆ ಹೇಳಿ ಪೂರೈಸುವ ಇದೆ ಆದ್ರೆ ಅದನ್ನ ಪೂರೈಸೋದು ನಿಮ್ಮಿಂದ ಸಾಧ್ಯ ಇಲ್ಲ ನನ್ನಿಂದ ಸಾಧ್ಯನಾ ನಿನ್ನಿಂದನೂ ಸಾಧ್ಯ ಇಲ್ಲ ಇವರಿಂದ ಮಾತ್ರ ಸಾಧ್ಯ ನನ್ನಿಂದನಾ ನೀವು ಪಾದದಲ್ಲಿ ತೋರಿಸಿದ್ದನ್ನ ಈ ಪಾಪದ ಕೈಗಳಲ್ಲಿ ಮಾಡ್ತೀನಿ ಅಪ್ಪಣೆ ಕೊಡಿಸಿ ಏನಿಲ್ಲ ನಾನು ಸ್ವಲ್ಪ ಸ್ಟ್ರೈಟ್ ಆಗಿ ಹೇಳ್ತೀನಿ ನೀವು ಸ್ವಲ್ಪ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಕೇಳಿದ್ರೆ ಚೆನ್ನಾಗಿರುತ್ತೆ ಹೇಳಿ ನಿಮ್ ಮಗನಿಗೆ ಲಕ್ಕೋ ಹೊಡೆದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ ಐದು ವರ್ಷದಿಂದ ಕಾಲ್ ಕೊಡಿತು ಮೂರು ವರ್ಷದಿಂದ ಕೈ ಕೊಡಿತು ಆಮೇಲೆ ಬಾಯಿ ಕೊಡಿತು ಕೊನೆಯದಾಗಿ ತಲೆ ಕೊಡಿತು ಸರಿ ಈ ಐದು ವರ್ಷ ನಿಮ್ ಸೊಸೆ ನಿಮ್ ಮಗನಿಂದ ಒಂದ್ ಸಾಸಿವೆ ಕಾಳನಷ್ಟಾದ್ರೂ ಸುಖ ಅನುಭವಿಸಿದಾಳ ನಿಮ್ ಎದೆ ಮುಟ್ಕೊಂಡು ಹೇಳಿ ಸರಿ ಹಾಗಾದ್ರೆ ಅವಳ ಐದು ವರ್ಷದಿಂದ ಅನುಭವಿಸ್ತಿರೋ ಕಷ್ಟನ ನೀವು ಕಟ್ಕೊಡಿ ಈ ಕೇಸ್ ನಾನು ಈಗಲೇ ಬಿಟ್ಕೊಡ್ತೀನಿ ಇದು ಯಾವುದಪ್ಪ ಇದು ಗೂಬಕ್ಕನ್ ಪುರಾಣದಲ್ಲಿ ಕಾಕಮ್ಮನ್ ಕತೆ ಸೇರಿಸ್ತಾವನೆ ಕಾಕಮ್ಮ ಈ ಕತೆ ಸೇರಿದ್ರೇನೆ ಗುಬ್ಬಕ್ಕನ್ ಪುರಾಣ ಬಗೆಹರಿಯೋದು ಮಹಾಸ್ವಾಮಿ ಹೇಳಿ ನಾವು ನಮ್ ಸೊಸೆಗೆ ಅನ್ಯಾಯ ಮಾಡಿದ್ದೇನೋ ಸರಿ ನೀವು ಅವಳಿಗೆ ನ್ಯಾಯ ಕೇಳ್ತಾ ಇರೋದನ್ನು ಸರಿಯೇ ಆದ್ರೆ ಅವಳಿಗೆ ಈಗಾಗಿರೋ ನಷ್ಟನ ತುಂಬಿಕೊಡೋದು ಹೇಗೆ ನೀವು ಹಾಗಂದ್ರೆ ನಾನು ಈ ಕೇಸನ್ನು ವಾಪಸ್ ತಗೊಳ್ಳೋದು ಹೇಗೆ ಅಯ್ಯೋ ಪರಿಹಾರ ಹೇಳಿ ಸ್ವಾಮಿ ನಾಳೆ ಹನ್ನೊಂದನೇ ದಿವಸ ನಿಮ್ ಮಂಗಳನ್ ಬಳೆ ಒಡಿಸಿ ಕುಂಕುಮ ತೆಗಿಸ್ತೀರಿ ತಾನೆ ಹೌದು ಅದನ್ನ ಮಾಡೋ ಬದಲು ನಾನೊಂದು ಹೇಳ್ತೀನಿ ಹಾಗೆ ಮಾಡ್ತೀರಾ ಅದೇನು ಅಂತ ಬೇಗ ಹೇಳಿ ಅವಳಿಗೊಂದು ಮದುವೆ ಮಾಡಿಸಿ ಇದಕ್ಕೆ ನಿಮ್ಮ ಸಂಪ್ರದಾಯ ಒಪ್ಪೋದಿಲ್ಲ ತಾನೆ ಒಪ್ಪುತ್ತೆ ಸ್ವಾಮಿ ಈ ತರ ಒಪ್ಪದಿದ್ರು ಈ ತರ ಒಪ್ಪುತ್ತೆ ತರ ಯಾವ ತರ ಆದ್ರೇನು ಒಪ್ಪೋದಷ್ಟೇ ಮುಖ್ಯ ಅದೇನ್ ಹೇಳಿ ನಮ್ಮಲ್ಲಿ ಗಂಡ ಸತ್ತು ಹೆಂಡತಿಗೆ ಮದುವೆ ಮಾಡೋದಕ್ಕೆ ಅನುಕೂಲತೆ ಇಲ್ದೆ ಹೋದ್ರು ಕೂಟಿಕೆ ಅಂತ ಮಾಡ್ತಾರೆ ಕೂಟಿಕೆ ಅಂದ್ರೆ ಅಂದ್ರೆ ಅನಧಿಕೃತವಾಗಿ ಇಟ್ಕೊಳ್ಳೋದು ಅಂಥೋನ್ ಯಾವನ್ನಪ್ಪ ನಾವು ಹುಡ್ಕೋದೀಗ ನಾನಂತೂ ಆಗಲ್ಲಪ್ಪ ನಾನು ಇಟ್ಕೋತೀನಿ ನೀನ್ ಇಟ್ಕೊಂತೀಯ ಅವತ್ ಬಾತ್ರೂಮ್ ಅಲ್ಲಿ ಇಟ್ಕೊಂಡಿದ್ದೆ ಹೊಲ ಸೈಟ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಅವರು ಇವರು ತಲೆ ಹಿಡಿಬೇಡ ತಾತ ಮಂಗಳ ಅವಳ ಮನಸ್ಸು ಇವಾಗ ಆ ಕಡೆ ಈ ಕಡೆ ತೂರಾಡ್ತಾ ಇದೆ ಯಾವ ಕಡೆ ವಾಲುತ್ತೋ ಗೊತ್ತಿಲ್ಲ ಅವಳೇನಾದ್ರೂ ಅವ್ರ ಪರ ವಹಿಸ್ಬಿಟ್ರೆ ನಾವ್ ಇಷ್ಟುವರೆ ಮಾಡಿರೋ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ಅಂದ್ರೆ ಅವಳು ತಗೊಳ್ಳೋ ನಿರ್ಧಾರದ ಮೇಲೆ ನಾಳೆ ಈ ಕೇಸ್ ನಿಂತಿದೆ ಅಂತೀರಾ ನಿಂತಿಲ್ರಯ್ಯ ಅಲ್ಲಾಡ್ತಾ ಇವೆ ಈ ಸಮಥಿಂಗ್ ನಂಜಪ್ಪನ್ ಕೈಗಳನ್ನ ಹಿಡಿಯೋಕೆ ಸ್ಟೀಲ್ ಬೇಡಿಗಳು ಅಲ್ಲಾಡ್ತಾ ಇವೆ ಸೈಟು ಹೊಲದಾಸೆಗೋಸ್ಕರ ನನ್ನ ಅವರಿವರಿಗೆ ತಲೆ ಹಿಡಿಬೇಡ ಅಂತ ನಿನ್ನ ಸೊಸೆ ನಿನ್ನೆ ಕ್ಯಾಕರ್ಸ್ ಊದ್ಲೋ ಇಲ್ವೋ ಅವಳು ನಮ್ಮ ಪರ ಇದ್ದಾಳೆ ಅಂತ ತಿಳ್ಕೊಂಡ್ಯ ನಾಳೆ ಕೋರ್ಟ್ ಅಲ್ಲಿ ಅವನ್ ಪರ ಸಾಕ್ಷಿ ಹೇಳೇ ಹೇಳ್ತಾಳೆ ಅದೆಂಗೆ ಹೇಳ್ಬಿಡ್ತಾಳೆ
ಐದು ವರ್ಷದಿಂದ ಅನ್ನ ನೀರು ಬಟ್ಟೆ ಹಾಕಿ ಸಾಕಿಲ್ವಾ? ನಾಳೆ ಅವಳು ಹಣೆಕು ಕೈಬಳೆ ಹೊಡಿಸ್ತಾರೆ, ನೀವು ಅದನ್ನ ಅವಳು ವಿರೋಧಿಸಿ ಹೇಳ್ಬೇಕು. ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಬಳೆ ಕುಂಕುಮ ತೆಗೆಯುವ ಶಾಸ್ತ್ರದಲ್ಲಿ ಅವಳನ್ನ ಸೆರೆ ಹಿಡಿದಾಕಿ. ಅವಳಿಗೆ ಸಪೋರ್ಟ್ ಮಾಡ್ತಿರುವ ಪೇಪರ್ ನನ್ನ ಇವತ್ತು ರಾತ್ರಿನೇ ಹೊತ್ಕೊಂಡು ಬಂದು ಅವನ್ ತಲೆ ತೆಗೆದಾಕ್ರಯ್ಯ. ನಾನಿವತ್ ಕೋರ್ಟ್ ಹೋಗ್ಲೇಬೇಕು. ಈ ಪರಿಸ್ಥಿತಿನಲ್ಲ ಸಾಧ್ಯ ಇಲ್ಲ ಬಾಲು. ರಾತ್ರಿ ಆದ ಗಲಾಟೆನಲ್ಲಿ ನಿನ್ ತುಂಬಾ ಏಟ್ ಬಿದ್ದಿದೆ. ಇವತ್ ನಾವು ಕೋರ್ಟ್ಗೆ ಹೋಗಿ ಆ ಕೇಸಿನ ಗೆದ್ದೇ ಗೆಲ್ತೀವಿ ಅಂತ ಸಮಥಿಂಗ್ ನಂಜಪ್ಪ ನಿನ್ನ ಈ ಪರಿಸ್ಥಿತಿಗೆ ತಂದಿದ್ದಾನೆ. ಅನ್ಯಾಯದ ವಿರುದ್ಧ ಹೋರಾಟ ನಡೆಸೋ ಕೊಟ್ಟವ್ರ ಕಡೆ ಅಧ್ಯಾಯ ಇದೇ ರೀತಿ ಮುಗಿತೆ ಅಂತ ಗೊತ್ತಿದ್ರು. ನಾನು ಈ ರೀತಿ ಸೋಲ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇನ್ಸ್ಪೆಕ್ಟರ್, ಅನ್ಕೊಂಡಿರ್ಲಿಲ್ಲ. ಈ ಸೌಭಾಗ್ಯನ ಉಳಿಸ್ಕೊಂಡು ನೊಂದಿರೋ ನಿನ್ನಂತವ್ರಿಗೆ ನೀನು ಮಾದರಿ ಆಗ್ಬೇಕು ಕಣೆ, ಮಾದರಿ ಆಗ್ಬೇಕು. ಮನೆ ಹಾಳೆ ಶುರು ಮಾಡಿದ್ದೇನೆ ನಿನ್ ಕಿತಾಬದ ಕೆಲಸನ? ನೀನ್ ಬಂದ ಅವಳಿಗೆ ಬುದ್ಧಿ ಹೇಳೋದಕ್ಕೆನ ನಾವು ಸಾಕಿ ಬೆಳೆಸಿದ್ದು? ನಿನ್ ಕೆಲಸ ನೋಡ್ಕೊಂಡು ಹೋಗ್ ನೋಡಮ್ಮ, ಕರ್ಕೊಂಡು ಬಂದು ಮುಂದೆ ಆಗ್ಬೇಕಾದ್ರೆ ಕೆಲಸ ಮಾಡಿ.
ಬರ್ತೀಯಾ